ಇದನ್ನ ಯೂಸ್ ಮಾಡ್ಕೊಂಡು ವಶಕರಣ ಮಾಡ್ಕೋಬಹುದಲ್ಲ? ಹೌದಾ? ಓಕೆ. ಇದನ್ನ ಶರ್ಬತ್ ಮಾಡ್ಕೊಡ್ಬೇಕಾ? ಅಷ್ಟು ಮಾಡಿದ್ರೆ ಸಾಕಾ? ಓಕೆ ದುರ್ಗಳೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ನಾನು ಫೋನ್ ಪೇ ಮಾಡ್ತೀನಿ. ನಾನು ಹೈಸ್ಕೂಲ್ ಪಿ ಯು ಸಿ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ನನ್ನ ನೋಡಿದ ಹುಡುಗರು, ಲೇ ವಿಶ್ವರೂಪ, ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣು ಸೊಳ್ಳೆನು ಕಚ್ಚಲ್ಲ, ನಿನ್ಗೆ ಯಾಕೂ ಹುಡುಗಿರು ಅಂತ ಹೇಳ್ತಿದ್ರು. ಅದೇ ಆಫೀಸಿಗೆ ಬಂದ್ಮೇಲೆ, ಲೋ ವಿಶ್ವರೂಪ, ನಿನ್ನ ಜಾತಕದಲ್ಲಿ ಹೆಣ್ಣಿನ ಹೆಸರೇ ಇಲ್ಲ, ನಿನ್ನ ಅಂಗೈಯಲ್ಲಿ ಹೆಣ್ಣಿನ ರೇಖೆನೇ ಇಲ್ಲ ಅಂತಿದ್ರು. ನಾನಿಲ್ಲಿ ಕಾಲಿನ ಗೆಜ್ಜೆ ಕೇಳೋಕ್ ಮುಂಚೆನೆ ಸಿಂಗಲ್ ಆಗಿ ಕೈಲಾಸ ಸೇರ್ಕೋತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನನ್ನನ್ನ ಪಡೆಯೋಕ್ಕೋಸ್ಕರ ಒಂದು ಹುಡುಗಿ ವಶೀಕರಣ ಮಾಡೋಕ್ಕೂ ರೆಡಿ ಇದ್ದಾನೆ ಅಂದ್ರೆ ನನ್ನ ರೇಂಜ್ ಯಾವ ಲೆವೆಲ್ಗೆ ಇರ್ಬೇಕು? ವಾವ್, ವೆರಿ ಗುಡ್ ವಿಶ್ವರೂಪ್, ವೆರಿ ಗುಡ್. ನಾವು ಬಯಸಿದ ಕಾರು ನಾವು ಶೋರೂಮ್ ಹೋಗೋದಕ್ಕಿಂತ ಮುಂಚೆನೆ ಆರ್ ಟಿ ಓ ಆಫೀಸ್ಗೆ ಹೋಗಿ ಅಲ್ಲಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿ ಬರ್ತಿದೆ ಅಂದ್ರೆ ಈ ಖುಷಿನ ನಾನು ಹೇಗೆ ಸೆಲೆಬ್ರೇಷನ್ ಮಾಡ್ಕೋಬೇಕು? ಇದನ್ನ ಹೀಗೆ ಎಂಜಾಯ್ ಮಾಡ್ತೀನಿ. ಅದೇ ಏನು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅತ್ತೆ, ಅದೇ ಪೊಸೆಸಿವ್ನೆಸ್. ಏನು ಏಜೆಗೆ ನನ್ ಮೇಲೆ ಪೊಸೆಸಿವ್ನೆಸ್? ಚಾನ್ಸ್ ಇಲ್ಲ. ಅಯ್ಯೋ ದಡ್ಡಿ, ಅವನು ನಿನ್ ಗಂಡ, ತನ್ನ ಹೆಂಡತಿನ ಬೇರೆ ಯಾವನೋ ನೋಡ್ತಿದ್ರೆ ಅವನ್ ಎದೆಯಲ್ಲಿ ಬೆಂಕಿ ಹತ್ಕೊಂಡಂಗ ಆಗತ್ತೆ. ಇದ್ ರಾಮ್ ವಿಷಯ ಮಾತ್ರ ಅಲ್ವೇ, ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರಿಗೂ ಹೀಗೆ ಆಗೋದು. ನೀವ್ ಯಾವತ್ತೂ ಹಾಗೆ ಬಿಹೇವ್ ಮಾಡಿದವ್ರಲ್ಲ. ಆ ಹುಡುಗನ ಹತ್ರ ಯಾಕೆ ಅಷ್ಟು ರೂಡ್ ಆಗಿ ಬಿಹೇವ್ ಮಾಡಿದ್ರಿ ಅಂತ ಕೇಳೋಣ ಅಂತ ಬಂದೆ. ನನ್ ಮಗ ಆ ಕೋಪನ ಅದ್ ಹೇಗ್ ತಡೆದಿಟ್ಕೊಂಡಿದ್ನೋ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂತದ್ರಲ್ಲಿ ಇವಳು ಚಾನ್ಸ ಇಲ್ಲ ಅಂತಾಳೆ. ಹೋಗ್ತೀನಿ ನೋಡು. ನನ್ಗೂ ಒಂದೊಂದ್ಸಲ ಅನ್ಸುತ್ತೆ ಅದು ಪಾಸಿಟಿವ್ನೆಸ್ ಅಂತ, ನನಗೆ ಖುಷಿನೂ ಆಗುತ್ತೆ. ಆದ್ರೆ ಆತರ ಎಲ್ಲ ಯೋಚನೆ ಮಾಡೋದು ತಪ್ಪು ಅಂತ ಸುಮ್ಮನಾಗ್ಬಿಡ್ತೀನಿ. ಅದ್ ಹೇಗ್ ತಪ್ಪಾಗತ್ತೆ ಅತ್ತೆ? ನೀವ್ ಒಳ್ಳೆ, ನೀವ ಯೋಚನೆ ಮಾಡದೆ ಇರೋದಕ್ಕೆ ತಪ್ಪಾಗ್ತಿರೋದು. ನೀವು ಏಜೆ ಹೆಂಡತಿ, ಏಜೆ ನಿಮ್ಗೋಸ್ಕರ ಒದ್ದಾಡೋದು, ಪರಿತಪ್ಸೋದು, ನಿಮ್ಮನ್ನ ಯಾರಿಗೂ ಬಿಟ್ಕೊಡದೆ ಇರೋದು, ಇದನ್ನೆಲ್ಲ ನೋಡಿ ನೀವು ಖುಷಿ ಪಡ್ಬೇಕು. ಆತರ ಏನಿಲ್ಲ ಅಂತ, ಪ್ರಾಬ್ಲಿ ವರ್ಕ್ ಪ್ರೆಷರ್. ಅಂಡ್ ಅದು ಅಲ್ದೆ ಆ ವಿಶ್ವರೂಪ್ ಯಾವ್ದೋ ಕೆಲಸ ಎಡ್ವರ್ಟ್ ಮಾಡ್ಬಿಟ್ಟಿದ್ನಲ್ಲ, ಅದು ಒಂದ್ ಸ್ವಲ್ಪ ಆ ಯೋಚನೆ ಎಲ್ಲ ತರ ರಿಯಾಕ್ಟ್ ಮಾಡಿರ್ಬೋದು ಅಷ್ಟೇ, ಗೊತ್ತಾಗಿರಲ್ಲ. ಓ ಹಾಗ, ನಾನೆಲ್ಲೋ ನಿಮಗ್ ನಿಜವಾಗ್ಲೂ ಲೀಲಂಗ್ ಮದ್ವೆ ಮಾಡಿ ಕಳ್ಸೋದು ಇಷ್ಟ ಇಲ್ವೇನೋ, ಅದಕ್ಕೆ ಹಾಗೆ ಬಿಹೇವ್ ಮಾಡ್ಬಿಟ್ರೇನೋ ಅಂತ ಅನ್ಕೊಂಡೆ. ಸಾರಿ, ಮೊದ್ಲೇ ಹೇಳಿದ್ರೆ ನೀವ್ ಫ್ರೀ ಆಗಿದ್ದಾಗ್ಲೇ ಹುಡುಗನ ಕರೆಸ್ತಿದ್ದೆ. ಎಲ್ರು ಒಟ್ಟಿಗೆ ಕೂತ್ ಮಾತಾಡಿದ್ರೆ ಆ ಹುಡುಗ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ತಿತ್ತು. ಯಾಕೋ ನನ್ಗಿದೆಲ್ಲ ತಪ್ಪು ಅನ್ಸ್ತಿದೆ. ಏ ಲಕ್ಷ್ಮಿ, ಏನೇ ಇವಳ ಎಷ್ಟ್ ಹೇಳಿದ್ರು ರಾಗ ಎಳಿತಿದ್ದಾಳೆ. ಇದೇ ಕಣೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ ನೀನ್ ಅವನಿಗೆ ಅವನ್ ನಿನಗೆ ಮಿಡಿಬೇಕು. ಅತಿಯಾಗಿ ಯೋಚನೆ ಮಾಡಿದ್ಯೋ, ಬರ ಹಾಕ್ಬಿಡ್ತೀನಿ. ಅತ್ತೆ, ಏಜೆಗೆ ಈಗ್ಲೂ ನಿಮ್ಮೇಲೆ ಪ್ರೀತಿ ಇರೋದಕ್ಕೆ ಇದೆಲ್ಲ ಆಗಿರೋದು. ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ಯಾವ ಪೊಸಿಷನ್ನೆಸ್ ಇರ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ನೀವು ಖುಷಿ ಪಡ್ಬೇಕಾಗಿರೋ ವಿಚಾರ. ದಟ್ಸ್ ಓಕೆ ಅಂತ, ಮುಂದೆ ನೋಡೋಣ. ಯು ಪ್ಲೀಸ್ ಡೋಂಟ್ ಓವರ್ ಥಿಂಕ್. ಓಕೆ, ಏಜೆ ನನಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದಾರ? ಆಮೇಲೆ ಆಮೇಲೆ ಏನು, ಕಣ್ಣೆಲ್ಲ ಸುಡೋ ಹಾಗೆ ನೋಡ್ತಿದ್ದ ಆ ಹುಡುಗನ್ನ. ನನ್ ಮಗ ಇವ್ನ್ ಯಾಕಾದ್ರೂ ಬಂದು ಮೊದ್ಲು ಒದ್ದು ಓಡ್ಸೋಣ ಅಂತ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಹೇಳ್ತಿತ್ತು. ವಾವ್, ಏಜೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರ? ಆಕ್ಚುಲಿ ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ನಾನು ಹಿಂಗಲ್ಲ, ಯಾಕೆ ಈ ತರ ಆಡ್ತಾ ಇದ್ದೀನಿ ನಾನು? ಅಂತ
ಪಾಪ ಅವರು, ಅವರಿಗೆ ನನ್ನಿಂದ ತೊಂದರೆ ಆಗ್ತಿದೆ ಅನ್ಸುತ್ತೆ. ಅವ್ರು ಈ ತರ ಎಲ್ಲ ಮಾಡೋರಲ್ಲ. ಆದ್ರೂ ನೀವೆಲ್ಲ ಹೇಳಿದ್ ಕೇಳಿ ನಂಗೆ ಖುಷಿ ಆಯ್ತು. ಆದ್ರೂ ಅವ್ರ ಒದ್ದಾಟದ ಬಗ್ಗೆ ನೆನ್ಸ್ಕೊಂಡು ಅಂತರ ಅವ್ರಿಗೂ ಫೋನ್ ಮಾಡಿದ್ದೆ. ಅವ್ರ ಫೋನು ಸ್ವಿಚ್ ಆಫ್, ಅದಕ್ಕೆ ಇರ್ಲಿ ಅಂತ ನಿಮ್ ನಂಬರ್ನ ಅಂತರ ಅವ್ರ ಹತ್ರ ಇಸ್ಕೊಂಡಿದ್ದೆ. ಇಫ್ ಯು ಡೋಂಟ್ ಮೈಂಡ್, ಲೀಲಾ ಅವ್ರಿಗೆ ಚೂರು ಫೋನ್ ಕೊಡ್ತೀರಾ? ಲೀಲಾ ಹತ್ರ ಮಾತಾಡೋದೇನಿದೆ ನಿಮ್ಗೆ? ಅದು ಆಕ್ಚುಲಿ ಅವ್ರಿಗೆ ಬೊಕ್ಕೆ ಕಳ್ಸಿದ್ದೆ, ಅದು ಅವ್ರಿಗೆ ರೀಚ್ ಆಯ್ತಾ ಇಲ್ವಾ ಅಂತ ಕೇಳ್ಬೇಕಾಗಿತ್ತು. ಫೋನ್ ಕೊಡೋದಕ್ಕೆ 24/7 ಮನೇಲೇ ಇರ್ತೀನಿ ಅನ್ಕೊಂಡಿದ್ಯಾ? ನಾನು ಎಮರ್ಜೆನ್ಸಿ ಮೀಟಿಂಗ್ ಅಂತ ಬಂದಿದ್ದೀನಿ, ಇಡ್ತೀನಿ ಫೋನ್. ಓಕೆ ಓಕೆ, ಯು ಕ್ಯಾರಿ ಆನ್, ನಾನು ಡೆಲಿವರಿ ಬಾಯ್ ಹತ್ರ ಕೇಳ್ಕೊಂತೀನಿ. ಬಾಯ್ ಬ್ರೋ. ಅದನ್ನ ನಾನೇ ಸೈನ್ ಹಾಕ್ಬಿಟ್ಟು ರಿಸೀವ್ ಮಾಡಿದೆ. ಬಿಸಾಕಿರೋದೆಲ್ಲ ಮನೇಲಿ ಗೊತ್ತಾದ್ರೆ ಶರೂಪ್, ಒಂದು ಎಮರ್ಜೆನ್ಸಿ ಇದೆಯಾ? ಸರ್ ವೆಲ್ಕಮ್ ಸರ್, ಹೇಗಿದೆ ಸರ್ ಗುಜ್ಜ? ಫ್ರೆಶ್ ಆಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್. ನೀವು ಕೆಲಸ ಕೊಟ್ಟಿದ್ದು ಯಾರಿಗೆ? ವಿಶ್ವರೂಪಿಗೆ. ಎಲ್ಲ ಹೂಗಳನ್ನ ಆಯ್ಕೊಂಡು ಆಯ್ಕೊಂಡು ಪ್ರೀತಿಯಿಂದ ಒಂದೊಂದು ಹೂನ ಕಟ್ಟಿದ್ದೀನಿ ಸರ್. ಹೇ ಬ್ರೋ, ಸಾರಿ ಬ್ರೋ ಬ್ರೋ ಅಂತ ಕರೆದ ಅಭ್ಯಾಸ ಹಾಗೆ ಫ್ಲೋಲ್ ಬಂದ್ಬಿಡ್ತು. ಸರ್ ಅಂತ ಕರೀರಿ. ಸರ್ ಸರ್ ಪರ್ಫೆಕ್ಟ್, ಸರ್ ಇಸ್ ಸೇಫ್. ಬೊಕ್ಕೆ ಈಗ ಬಂತಾ? ಮನೆ ಬರಕ್ಕೆ ಎದ್ರುಕೊಂಡು ನಾನೇ ಡೆಲಿವರಿ ಬಾಯ್ ಕೈಲಿ ಕೊಟ್ ಕಳಿಸ್ದೆ. ಇವಾಗ ನೋಡಿ ನಾನೇ ಬರೋಗಾಯ್ತು. ಇದನ್ನೇ ಅನ್ಸುತ್ತೆ ಲವ್ ಅಂತ ಹೇಳೋದು. ಬಾಸ್, ನಿಜ ನೀವೇ ಹೊಡಿತೀರ ಅಥವಾ ನಾನು ಹೊಡಿಲ್ಲ? ಬಾಸ್ ಒಂದೇ ಒಂದ್ ಚಾನ್ಸ್ ಕೊಡಿ, ನಾನು ಹೊಡಿತೀನಿ ಪ್ಲೀಸ್. ಹಾಯ್ ಅನೂಪ್. ಹಾಯ್ ಅಂತರ ಅವರೇ. ಹಾಯ್ ಲೀಲಾ ಅವರೇ. ಸರ್ ಪಕ್ಕದಲ್ಲಿರೋರೆ, ಓಕೆ ಕೊಡಿ ಕೊಡಿಪ್ಪ. ಸದ್ಯ ಇದು ಹೀಗೆ ಮುಂದುವರೆದು ಅವರಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ಸಾಕು ಭಗವಂತ. ಅಜ್ಜಿ ನಂಗೊಂದು ಡೌಟು, ನಾವಿಬ್ರು ಇಷ್ಟೆಲ್ಲ ಅನ್ಕೋತಾ ಇದ್ದೀವಿ, ಅದು ಅಂತರತ್ತೆ ವಾಪಸ್ ಬಂದ್ಮೇಲೆ, ಇದು ತಪ್ಪಲ್ವಾ? ಅಂತರತ್ತೆ ಏಜೆ ಒಂದಾಗೋದ್ ಬಿಟ್ಟು ಲೀಲಾ ಅತ್ತೆ ಏಜೆ ಒಂದಾಗ್ಬೇಕು ಅಂತ ನಾವ್ ಅನ್ಕೋತಾ ಇದೀವಿ, ಇದು ತಪ್ಪ ಸರಿನಾ? ಇದು ತಪ್ಪ ಹೇಗಮ್ಮ ಆಗತ್ತೆ? ತಪ್ಪ ಶುರು ಮಾಡಿದ್ದೆ ಮೇಲೆ ಕೂತಿದ್ದವನಲ್ಲ ಸೂತ್ರಧಾರ, ಅವನು. ಅವನು ಅವನ ಕೆಲ್ಸ ಸರಿಯಾಗಿ ಮಾಡಿದ್ರೆ ನಮ್ಮನೇಲಿ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಂತರ ರಾಮನ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ಅವನಿಗೆ ಮತ್ತೆ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡ್ತಾ ಇರ್ಲಿಲ್ಲ, ಲೀಲಾ ಅವನ ಲೈಫ್ ಅಲ್ಲಿ ಬರ್ತಾ ಇರ್ಲಿಲ್ಲ, ಬಂದ್ರು ಪ್ರೀತಿ ಮಾಡ್ತಿರ್ಲಿಲ್ಲ. ಇಷ್ಟೆಲ್ಲ ತಪ್ಪು ಮಾಡ್ಬಿಟ್ಟು ಮಾತಾಡದ ಮೇಲ್ಗಡೆ ಸುಮ್ನೆ ಕೂತಿದಾನಲ್ಲ, ಅವನದು ತಪ್ಪು. ನೋಡು ಅವನಿಗೆ ಅನ್ಸಿದ ಅವನ್ ಮಾಡಿದಾನೆ, ನಮಗ್ ಬೇಕಾದನ್ನ ಅನ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ. ನಾನೆಲ್ಲಿ ಕೋಪ ಮಾಡ್ಕೊಂಡಿದೀನಿ, ಏನ್ ವಿಷಯ ಹೇಳು? ಇಲ್ಲ, ಮೊದ್ಲು ನೀವು ನನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹೇಳಿಲ್ವಾ ಕೋಪ ಇಲ್ಲ ಅಂತ? ನೋಡಿ, ಕೋಪ ಮಾಡ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಂಡೇ ಹೇಳ್ತಾ ಇದ್ದೀರಾ. ನಾನು ನಿಮ್ ಹತ್ರ ಏನೋ ಕೇಳೋಣ ಅಂತ ಬಂದೆ, ಆದ್ರೆ ನೀವು ಕೋಪ ಮಾಡ್ಕೊಂಡಿದೀರ. ಇರ್ಲಿ ಬಿಡಿ, ಪರವಾಗಿಲ್ಲ. ಆ ಇಡಿಯಟ್ ಜೊತೆ ಮಾತಾಡಿದ್ಮೇಲೆ ನನ್ನ ಹತ್ರ ಮಾತಾಡದೇನೆ ಇರುತ್ತೆ? ಅಯ್ಯೋ, ಅವ್ರ ಹತ್ರ ಮಾತಾಡಿದ್ ನಾನಲ್ಲ, ವಿಶ್ವರೂಪು. ಹೌದು, ವಿಶ್ವರೂಪ್ನ ಕರ್ಕ್ ಕೇಳ್ದೆ ನಿಮ್ಗೆ ಲೇಡಿ ವಾಯ್ಸ್ ಅಲ್ಲಿ ಮಾತಾಡಕ್ ಬರತ್ತಾ ಅಂತ, ಅವ್ರು ಹೂ ಅಂದ್ರು. ಇಸ್ ಇಟ್ ಗುಡ್ ಗುಡ್ ಅಂತವ್ರಿಗೆಲ್ಲ ಹಾಗೆ ಮಾಡ್ಬೇಕಿಲ್ಲ, ಕರೆಕ್ಟ್? ಯು ಆರ್ ರೈಟ್. ಹೌದು, ಅದಕ್ಕೆ ಹಾಗೆ ಮಾಡ್ದೆ. ವಿಶ್ವರೂಪ್ ಅಂತೂ ಬೆವರಿಳಿಸ್ಬಿಟ್ರು, ಕೇಳ್ತಿದ್ರೆ ಎಷ್ಟು ನಗು ಬರ್ತಿತ್ತು ಗೊತ್ತಾ?
ಮೊದ್ಲೇ ಅವ್ರು ನನ್ನ ತಲೆ ತಿಂತಿದ್ರಲ್ಲ ಅದಕ್ಕೆ ವಿಶ್ವರೂಪೆ ಮಾತಾಡಿದ್ದು. ಏನೋ ಮಾತಾಡ್ಬೇಕು ಅಂತಿದ್ದಲ್ಲ ಹೇಳು. ಅದು ಸಂಕೋಚ ಪಡ್ಕೋಬೇಡ, ಹೇಳಲಿಲ್ಲ. ಅದು ಅನೂಪ್, ಅದೇ ಆ ಹುಡುಗ ನನ್ನ ನೋಡಕ್ ಬಂದಿದ್ರಲ್ಲ, ಅವರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂತರ ಅಕ್ಕ ನೀನ್ ಹೋಗು ಅಂತ ಹೇಳಿದ್ರು. ಆದ್ರೂ ಒಂದ್ ಮಾತು ನಿಮಗ್ ಕೇಳ್ ಹೋಗೋಣ ಅಂತ ಬಂದೆ. ನಾನು ಹೋಗ್ಲಾ ಬೇಡ್ವಾ? ಇಷ್ಟ ಚಿಕ್ಕ ವಿಷಯ ನಿನಗ್ ಗೊತ್ತಾಗಲ್ವ? ನನ್ನತ್ರ ಕೇಳಕ್ ಬಂದಿದ್ಯಾ? ನಾನೇನ್ ಮಾಡ್ದೆ ನೋಡಿ ನೋಡಿ, ನೀವ್ ಹೇಗ್ ಮಾತಾಡ್ತಿದ್ದೀರಾ? ನಾನ್ ಮಾತಾಡದೆ ಹೀಗೆ ಇರ್ಲಿ ಬಿಡಿ. ನಿಮ್ ಹತ್ರ ಪರ್ಮಿಷನ್ ಕೇಳಿ ನಾನ್ ನಿಮ್ಗೆ ನೋವು ಮಾಡ್ದೆ ಅನ್ಸುತ್ತೆ. ಅದು ಅಂತರ ಅಕ್ಕ ಬೇರೆ ನನ್ ಮಾತ್ ನಿನ್ ಕೇಳಲೇಬೇಕು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ. ನೀವು ಅಷ್ಟೇ, ನಿನ್ ಅಂತರ ಅಕ್ಕನ ಮಾತ್ ಕೇಳಲೇಬೇಕು ಅಂತ ಹೇಳಿದಿರಾ. ಇರ್ಲಿ ಬಿಡಿ, ನಿಮ್ಗೊಂದ್ ಮಾತ್ ಕೇಳೋಣ ಅಂತ ಬಂದೆ, ಆದ್ರೆ ನೀವು ಕೋಪ ಮಾಡ್ಕೊಂಡಿದ್ದೀರಾ. ಕೋಪ ಮಾಡ್ಕೊಂಡು ನನ್ ಬೈದೆ ಬಿಟ್ರಿ. ಇಟ್ಸ್ ಓಕೆ. ನೀನು ಅವನ ಜೊತೆ ಹೋಗ್ತಾ ಇಲ್ಲ ತಾನೆ? ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಹೇಗೆ ಹೋಗ್ತೇನೆ ನೀನು? ಏನಿವೆ, ಅವನ ಹತ್ರ ಫೋನ್ ಅಲ್ಲಿ ಮಾತಾಡಕ್ಕಾಗದೆ ವಿಶ್ವರೂಪ ತರ ಮಾತಾಡ್ತಿದ್ಯಾ? ನೀ ಎಲ್ಲಿ ಹೋಗ್ತೀಯಾ? ಹೋಗಲ್ಲ ಬಿಡು. ಗುಡ್. ನೀನು ನೀನೇನ್ ದೊಡ್ಡ ಹೀರೋಯಿನ್ ಅನ್ಕೊಂಡಿದ್ಯಾ? ಲೈಫ್ ಅಲ್ಲಿ ನೆಟ್ಟಕ್ ಸಂಸಾರ ಮಾಡಿಲ್ಲ, ಶುರು ಆಗೋದ್ರೊಳಗಡೆನೆ ಮುರಿದು ಬಿದ್ದೋಯ್ತಲ್ಲ ನಿನ್ ಸಂಸಾರ ಅಂತ. ನೀನು ಜೀವನ ಅಂದ್ರೆ ಏನು ಅಂತ ಗೊತ್ತಿರೋ ದುರ್ಗಾ ಅಕ್ಕಂಗೆ ಎದುರುತ್ರ ಕೊಡ್ತಾ ಇದ್ಯಾ? ನೋಡಿ, ನಾನು ಇವಾಗ ಒಳ್ಳೆ ಮೂಡಲ್ಲಿದ್ದೀನಿ. ನಿಮಗ್ ಜಗಳ ಆಡೋ ಮೂಡಲ್ಲಿದ್ರೆ ರಾತ್ರಿ ಮಲ್ಗಕ್ ಮುಂಚೆ ಬನ್ನಿ, ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಜಗಳ ಆಡಿ. ನಾನು ಇವಾಗ ಬರ್ತೀನಿ. ನಿಂತ್ಕೊಳೆ. ನಾವು ಮಾತಾಡ್ಬೇಕು ಅಂತ ಕರೆದ್ ನಿಲ್ಸಿದ್ರೆ ನಮ್ಮನ್ನೇ ದಾಟ್ಕೊಂಡು ಹೋಗೋಷ್ಟು ದುರಹಂಕಾರ ನಿಂಗೆ. ನೋಡಿ, ಏನಾದ್ರೂ ಹೇಳದಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಸುತ್ತಿ ಬಳಸಿ ಮಾತಾಡ್ಬೇಡಿ. ಸರಿ, ಏನ್ ಯೋಚನೆ ಮಾಡಿದೆ? ಏಜೆನ ಮೆಚ್ಚಿಸೋದಕ್ಕೋಸ್ಕರ ಅನೂಪ್ ಜೊತೆ ಹೊರಗಡೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ತಾನೆ? ನನಗ್ ಗೊತ್ತು ಕಣೆ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ. ಏಜೆ, ನಿಮಗ್ ನೋವಾಗೋ ಅಂತ ಕೆಲ್ಸ ನಾನ್ ಯಾವತ್ತೂ ಮಾಡಲ್ಲ. ನಾನು ಅನೂಪ್ ಜೊತೆ ಹೊರಗಡೆ ಹೋಗಲ್ಲ, ನೀವೇನು ಅನ್ಕೋಬೇಡಿ ಅಂತ ಡ್ರಾಮಾ ಮಾಡಿ ಹೊರಗ್ ಬಂದಿದ್ಯಾ ತಾನೆ? ನಿಜವಾಗ್ಲೂ ಅಂತರಾತ್ತೆ ಏಜೆ ಇಬ್ರು ಒಂದಾಗ್ಬೇಕು ಅಂತ ನಿನ್ ಮನ್ಸಲ್ಲಿ ಇದ್ದಿದ್ರೆ ಯಾವತ್ತೂ ಆ ಹುಡುಗನ ಒಪ್ಕೊಂಡು ಮದ್ವೆ ಆಗಿರ್ತಿತ್ತು. ಆದ್ರೆ ನೀನು ಈ ಮನೆ, ಆಸ್ತಿ, ಏಜೆ, ಅವ್ರ ಪವರ್, ಅವ್ರ ಹೆಸರು, ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತಿದ್ಯಾ? ಅದಕ್ಕೆ ನಾಟಕ ಆಡ್ಕೊಂಡು ಹಾವಿನ ತರ ನುಸುಳ್ಕೊಂಡು ಈ ಮನೆನಲ್ಲೇ ಕೂತಿದ್ಯಾ? ಇನ್ನಂತವಳ ಹತ್ರ ಏನ್ ಮಾತು ನೋಡು, ನಿನ್ ಮನ್ಸಲ್ಲಿ ಒಳ್ಳೆತನ ಅನ್ನೋದಿದ್ರೆ ನಾನ್ ಹೇಳೋ ಮಾತು ಕೇಳು. ಈ ಮಾತನ್ನ ನಾನಿಂಗ್ ಅವತ್ತೇ ಹೇಳಿದ್ದೆ, ಇವತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೀನ್ ಅನೂಪ್ ಜೊತೆ ಚೆನ್ನಾಗಿ ನಡ್ಕೊಂಡ್ರೆ ಮಾತ್ರ ಏಜೆ ಅಂತರಾತೆ ಒಂದಾಗಕ್ ಸಾಧ್ಯ. ನೀನ್ ಆ ಹುಡುಗನ್ ಜೊತೆ ಚೆನ್ನಾಗಿಲ್ಲ ಅಂತ ಇಟ್ಕೋ, ಏಜೆಗೆ ಗಿಲ್ಟ್ ಕಾಡತ್ತೆ. ಆ ಗಿಲ್ಟ್ ಇಂದ ಏಜೆ ಮತ್ತೆ ಅಂತರಾತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸತ್ಯ ಗೊತ್ತಿದ್ದು ನೀನ್ ಅನೂಪ್ ಜೊತೆ ಹೊರಗ್ ಹೋಗ್ದೆ ಇಲ್ಲೇ ಉಳ್ಕೊಂಡ್ರೆ ನಿನ್ನಂತ ಸ್ವಾರ್ಥಿ ಇನ್ಯಾರು ಇರೋದಿಲ್ಲ. ನೆನ್ಪಿಟ್ಕೋ. ನೋಡ್ಲಿಲ್ಲ, ನಮ್ಮಿಬ್ರ ಮಧ್ಯೆ ಸಾವಿರ ಗಲಾಟೆಗಳಿದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗ ಆಗದೆ ಇರೋಷ್ಟು ದ್ವೇಷ ಇದೆ. ಆದ್ರೆ ನಮ್ಮಿಬ್ರಲ್ಲಿ ಒಂದು ಸಾಮ್ಯತೆನೂ ಇದೆ. ಆ ವಿಷಯ ಏನಂದ್ರೆ ಏಜೆ ಮತ್ತೆ ಈ ಮನೆ. ಏನಂದರಾ? ಇನ್ನೊಂದ್ಸತಿ ಹೇಳು. ಹೌದಮ್ಮ, ಇಷ್ಟ ದಿನ ನಮ್ಮೆಲ್ಲರ ಮನಸ್ಸಲ್ಲಿ ಬಚ್ಚಿಟ್ಟಿದ್ದ, ಎಲ್ರು ಮುಂದೆ ಮುಚ್ಚಿಟ್ಟಿದ್ದ ಸತ್ಯನ ಅಂತರ ಮುಂದೆ ಹೇಳ್ಕೊತೀನಿ. ಆಗ್ಲೇ ಲೀಲಂಗ್ ಆಗ್ತಿರೋ ಅನ್ಯಾಯಕ್ಕೆ ಮತ್ತೆ ನೋವಿಗೆ ಒಂದ್ ಹೆಣ್ಣು ಸಿಗತ್ತ.
ನೀನಾ ಈ ಮಾತು ಹೇಳ್ತಾ ಇರೋದು? ಹೌದಮ್ಮ, ನಾವೆಲ್ಲ ಅಂತರಾಗ್ ಸತ್ಯ ಗೊತ್ತಾದ್ರೆ ಅವಳಿಗೇನಾಗುತ್ತೋ ಅದರಿಂದ ನಿನಗೆಲ್ ತೊಂದರೆ ಆಗತ್ತೋ ಅಂತ ಭಯ ಪಡ್ತಿದ್ವಿ ಕಣೋ. ಆದ್ರೆ ನೀನ್ ಇವತ್ತು ಅವಳ ಸತ್ಯ ಹೇಳ್ತೀನಿ ಅಂತ ಇಷ್ಟು ಸುಲಭವಾಗಿ ನಿರ್ಧಾರ ತಗೊಂಡ್ಬಿಟ್ಟಿದೀಯಲ್ಲ, ನನಗಂತೂ ನಂಬಕ್ಕೆ ಆಗ್ತಿಲ್ಲ ಕಣೋ. ಬೇರೆ ದಾರಿ ಇಲ್ಲಮ್ಮ, ನನ್ನ ಲೈಫ್ ಅಲ್ಲಿ ಏನೆಲ್ಲ ಆಗಿದೆಯೋ ಅದನ್ನ ಎಲ್ಲ ಎಲ್ಲನೂ ಅಂದ್ರ ಮುಂದೆ ನಾನು ಕನ್ಫೆಸ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಅವಳು ಏನ್ ಹೇಳ್ತಾಳೆ, ಏನ್ ಮಾಡ್ತಾಳೆ, ಏನಾಗ್ಬೋದು ಇದ್ರ ಬಗ್ಗೆ ಯೋಚನೆ ಇಲ್ಲ. ಬಟ್ ಲೀಲಂಗ್ ಇದರಿಂದ ಕಷ್ಟ ಆಗ್ಬಾರ್ದಷ್ಟೇ. ಹೌದು ಕಣೋ, ಅವಳು ತುಂಬಾ ನೊಂದಿದ್ದಾಳೆ. ಅವಳು ಎಷ್ಟು ನೊಂದಿದ್ದಾಳೆ ಅಂತಂದ್ರೆ ಮೇಲಿದ್ದ ಮೇಲೆ ಆಗ್ತಿರೋ ಗಾಯನ ಅನುಭವಿಸಿ ಅನುಭವಿಸಿ ಆ ನೋವೇ ಸಹಜ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿದ್ಯಮ್ಮ, ಯೋಚನೆ ಮಾಡಿ ನನ್ನ ಮನಸ್ಸಲ್ಲಿ ಜ್ವಾಲಾಮುಖಿ ಕೂತಿದ್ದೆ. ಅದ್ ಯಾವಾಗ ಹೊರಗೆ ಬಂದು ಇಡೀ ಮನೇನ ಸುಟ್ಟಾಕ್ಬಿಡುತ್ತೋ ಅನ್ನೋ ಯೋಚನೆ ನಾನು ಬದುಕಕ್ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಇವತ್ ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಎಲ್ಲ ಸಮಸ್ಯೆಗಳು ತಣ್ಣಗಾಗುತ್ತೆ. ಒಳ್ಳೇದಾಗ್ಲಿ ರಾಮ್, ನೀನೇನೇ ನಿರ್ಧಾರ ತಗೊಂಡ್ರು ಅದರಿಂದ ಒಳ್ಳೇದೇ ಆಗುತ್ತೆ. ಹೋಗ್ಬಾ, ಸತ್ಯ ಹೇಳೋದಿಕ್ಕೆ ತಡ ಮಾಡಬೇಡ. ಅಯ್ಯಯ್ಯೋ, ಹೇಜೆ ಯಾಕೆ ಇಂಥ ನಿರ್ಧಾರ ಮಾಡಿದ್ರು? ಮೊದಲು ಈ ವಿಷಯನ ಅಕ್ಕಂಗೆ ಹೇಳ್ತೀನಿ. ಅಭಿ, ನಾವ್ ರೆಡಿ. ಆದ್ರೆ ನಾವ್ ಯಾವ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದೀವಿ? ಹೇಳೋ ಟೈಮ್ ಬಂದಿದೆ ಅಂದ್ರೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಲೀಲಾ, ಹೊರಡೋಣ. ಸರ್, ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರಿ, ಆದ್ರೆ ಏನ್ ವಿಷಯ ಅಂತ ನೀವೊಂದು ಹಿಂಟ್ ಸಹ ಕೊಡ್ಲಿಲ್ಲ. ಹಿಂಟ್ ಕೊಡಕ್ಕೆ ಇದು ಗೇಮ್ ಅಲ್ಲ, ಲೈಫ್ ಇಸ್ ನಾಟ್ ಅ ಗೇಮ್. ಆಟ ನಾವ್ ಆಡ್ತಾ ಲೀಲಾ, ಏನಮ್ಮ ಇಲ್ಲಿ, ಚೆನ್ನಾಗಿದ್ಯಾ? ಲೀಲಾ, ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮನೇಲೆಲ್ಲ ಚೆನ್ನಾಗಿದ್ದಾರ? ಮನೇಲೆಲ್ಲ ಕೇಳ್ದೆ ಅಂತ ಹೇಳಿ. ಒಂದ್ ನಿಮಿಷ ಇರಿಮ್ಮ, ನನ್ನಿಂದ ದೂರ ಹೋದ್ರೆ ಸಾಕು ಅಂತ ನೋಡ್ತಿದ್ದೀರಲ್ಲ, ಯಾಕೇನಾಯ್ತು? ನಾನು ಆಮೇಲೆ ಸಿಗ್ತೀನಿ, ನಿಂತ್ಕೋಮ್ಮ. ಹಾ, ಪರಿಚಯದವ್ರು ಸಿಕ್ಬಿಟ್ರ, ಇನ್ನ ನಾನ್ ಕರ್ಕೊಂಡು ಹೋಗೋವರೆಗೂ ಇವಳು ಬರಲ್ಲ. ಲೀಲಾ, ಪೂಜೆ ಟೈಮ್ ಆಯ್ತು, ಬನ್ನಿ ಬನ್ನಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೋಮ. ನೀವು ಅಂತರ ಅಲ್ವಾ? ಅಭಿ, ನಾನು ಇಲ್ಲೇ ಇದ್ದೀನಿ, ಯಾರು ನೋಡುತ್ತಾ ಇದ್ದೀರಾ? ಲೀಲನ. ಲೀಲಾ ಪ್ರದಕ್ಷಿಣೆ ಹಾಕ್ಬರ್ತೀನಿ ಅಂತ ಹೇಳಿದ್ಲಲ್ಲ, ಬರ್ತಾಳ ಬಿಡಿ. ಇವತ್ತಿನ ವಿಷಯ ಮಾತಾಡ್ಬೇಕು ಅಂದ್ರೆ ಲೀಲಾ ಅಲ್ಲಿ ಇರ್ಬೇಕು ಅಂತ. ಹಾಗಾದ್ರೆ ನೀವು ಯಾವ ವಿಷಯ ಮಾತಾಡಕ್ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಲೀಲಾ ಲೈಫ್ ವಿಷಯ ತಾನೇ? ಹೌದು, ಲೀಲಾ ಬಗ್ಗೆ. ಆದ್ರೆ ಅದರಲ್ಲಿ ನಾವಿಬ್ರು ಸೇರಿದೀವಿ. ಅದು ಆಬ್ವಿಯಸ್ಲಿ. ಆದ್ರೆ ನೀವು ಬೇರೆ ಏನಾದ್ರೂ ವಿಷಯ ಹೇಳಕ್ ಹೊರಟಿದ್ದೀರಾ? ಇದು ನೀನ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಷಯ ಅಂತ. ಇಷ್ಟು ದಿನ ನಾನು ಲೀಲಾ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ ವಿಷಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಲೀಲಂಗೆ ಅನ್ಯಾಯ ಆಗಿರೋ ವಿಷಯ. ಅಭಿ,
ನಿಮ್ಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತು. ನನ್ಗೆ ಕ್ಯೂರಿಯಾಸಿಟಿ ಎಲ್ಲ ತಡ್ಕೊಳಕ್ ಆಗಲ್ಲ. ಅದ್ ಏನ್ ಹೇಳ್ಬೇಕು ಅಂತಿದ್ರ ನೇರವಾಗಿ ಹೇಳಿ. ಅಭಿ ಪ್ಲೀಸ್ ಹೇಳಿ, ಅದೇನು ಅಂತ ಹೇಳಿ. ಹೇಳ್ತೀನಂತರ, ನೀನ್ ನನ್ನ ಲೈಫಿಂದ ದೂರ ಆದ್ಮೇಲೆ ನಿನ್ ನೆನಪಲ್ಲೇ ನಾನು ಬದುಕಿದ್ದೆ. ಆಗ ಮನೆಗೆ ಬಂದವಳು ಲೀಲಾ. ಮೊದಲಿಗೆ ಅವಳು ಕಂಡ್ರೆ ನನಗೂ ಆಗ್ತಾ ಇರಲಿಲ್ಲ. ಆದ್ರೆ ಆಮೇಲೆ ಎಲ್ಲದಕ್ಕೂ ಲೀಲಾನೇ ಬೇಕಾಯ್ತು. ಎಷ್ಟೇ ಅದವಳು ಲೀಲಾ ಅಲ್ವಾ, ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಅವಳ ಮನ್ಸೆ ಅಂತದ್ದು. ಆಮೇಲೆ ನನ್ನ ಅವಳ ಮಧ್ಯೆ ಸ್ನೇಹ ಆಯ್ತು. ಅದಲ್ಲಿಗೆ ನಿಂದೆ ಪ್ರೀತಿ ಆಯ್ತು. ಏನು ನೆನಪಾಗ್ತಾ ಇಲ್ವಾ? ಆರ್ ಯು ಶೋರ್? ಹೌದು ದುರ್ಗಾ, ನಾನು ಬೆಳಗ್ಗೆ ಮನೇಲಿದ್ದೆ. ಅಭಿ ಹೊರಗಡೆ ಹೋಗೋಣ ಅಂತ ಕರೆದ್ರು. ಆಮೇಲೆ ನನ್ಗೇನು ನೆನಪಿಲ್ಲ. ಅಂತರ ನಾನು ಮಾತಾಡಿದ ಯಾವುದು ನೆನಪಿಲ್ವಾ ನಿಂಗೆ? ಇಲ್ಲ ಅಭಿ, ನಿಜವಾಗ್ಲೂ ನನ್ಗೇನು ನೆನಪಿಲ್ಲ. ನೀವೆಲ್ಲ ಸ್ವಲ್ಪ ಹೊರಗಿರಿ, ನಾ ಅಂತರ ಜೊತೆ ಮಾತಾಡ್ಬೇಕು. ಅಂತರ, ನಿನಗೆ ಯಾರ ಶತ್ರುಗಳಿದಾರ? ಶತ್ರುಗಳ ನನ್ಗ ಯಾಕಭಿ? ನೋಡಂತರ, ನಿನಗೆ ನೆನಪಿಲ್ದೇ ಇರೋದ್ರಿಂದ ನೀನ್ ಇದನ್ನ ಲೈಟ್ ಆಗ್ತಾ ಹೋಗ್ಬೋದು. ಆದ್ರೆ ನನಗಿದ ನನ್ನ ಜೀವನದಲ್ಲಿ ಮರೆಯಕ್ ಆಗ್ತಾ ಇರೋಂತ ವಿಷಯ. ನೋಡು, ನಿನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ನಿನ್ ಕಂಡ್ರೆ ಆಗದೆ ಇರೋರು, ಅಥವಾ ನಿನ್ ಏಳ್ಗೆನ ಹಿಡಿಸ್ತೇ ಇರೋರು, ನಿನ್ನ ನೋವಾಗೋದ್ರಿಂದ ಅವ್ರಿಗೆ ಲಾಭ ಆಗೋಂಥವ್ರು ಇದ್ದೇ ಇರ್ತಾರೆ. ಪ್ಲೀಸ್ ಜ್ಞಾಪಿಸ್ಕೋ ಅಭಿ, ನನ್ಗೆ ಹಳೇದ್ ಯಾವ್ದು ನೆನಪಿಲ್ದೇ ಇರ್ಬೋದು, ಆದ್ರೆ ನಾನ್ ಯಾರ ಹತ್ರನು ಶತ್ರುತ್ವ ಬೆಳೆಸ್ಕೊಂಡವಳಲ್ಲ. ನಾನ್ ಎಲ್ಲರ ಹತ್ರನು ಸ್ನೇಹದಿಂದಾನೇ ವರ್ತಿಸ್ತೀನಿ. ಅಂತದ್ರಲ್ಲಿ ನನ್ಗೆ ಯಾರ ಶತ್ರುಗಳಿರ್ಬೋದು? ನೀನ್ ಏನೇ ಹೇಳಿದ್ರು ನನಗ್ ನಂಬಿಕೆ ಬರ್ತಿಲ್ಲಮ್ಮ. ರಾಮ್ ಎಲ್ ನಿಜ ಹೇಳ್ಬಿಡ್ತಾನೋ, ಲೀಲಾ ರಾಮ್ ಎಲ್ ಒಂದಾಗ್ಬಿಡ್ತಾರೋ, ಲೀಲಾ ಮತ್ತೆ ನಿನಗ ಅತ್ತೆ ಯಾಕೆ ಬಂದ್ಬಿಡ್ತಾಳೋ ಅಂತ ನೀನೇ ಯಾಕೆ ಇದೆಲ್ಲ ಮಾಡಿಸಿರ್ಬಾರ್ದು? ಅಜ್ಜಿ, ನಾನ್ ಏನೇ ಮಾಡಿದ್ರು ಅದು ಈ ಮನೆಗೋಸ್ಕರ. ಏಜೆ ಇರೋ ಈ ಮನೆ ಯಾವತ್ತೂ ತಲೆ ಎತ್ತಿ ನಿಲ್ಬೇಕು ಅನ್ನೋದು ನನ್ನ ಆಸೆ. ಅಂತರಾತೆ ವಾಪಸ್ ಬಂದಾಗ ಎಲ್ರೂ ಎಷ್ಟು ಖುಷಿ ಪಟ್ರೋ ಅದಕ್ಕಿಂತ 10ರಷ್ಟು ಖುಷಿ ನನಗಾಗಿದೆ. ಲೀಲಾ ಏಜೆ ಲೈಫ್ ಇಂದ ದೂರ ಆಗ್ತಾಳೆ ಅನ್ನೋ ಖುಷಿ ಅಲ್ಲ ಅದು. ಅಂತರಾತೆ ಕೊನೆಗೂ ಏಜೆ ಲೈಫ್ ವಾಪಸ್ ಬಂದ್ರಲ್ಲ ಅನ್ನೋ ನಿಜವಾದ ಖುಷಿ. ನೀವ್ ನೋಡಿದ್ರೆ ನನ್ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರಿಗೆ ನನ್ನ ಉತ್ತರ ಬೇರೆನೆ ಆಗ್ತಿತ್ತು.
ನೀವು ದೊಡ್ಡವರು, ಈ ಮನೆ ಹಿರಿ ಜೀವ. ನೀವು ಕೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಇವತ್ತು ನಡೆದ ಇನ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅಯ್ಯೋ ದುರ್ಗಾ, ಮಾಂಗಲ್ಯದ ಮೇಲೆ ಆಣೆ ಮಾಡಬೇಡಮ್ಮ. ಆಗ್ತಿರೋ ಅನಾಹುತ ಎಲ್ಲ ನೋಡ್ತಾ ನೋಡ್ತಾ ಏನ್ ಮಾಡ್ಬೇಕು ಅಂತ ತೋರಿಸ್ದೆ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ. ಅತ್ತೆ ಮೇಲೆ ಯಾರು ಅಟ್ಯಾಕ್ ಮಾಡಿಸಿರ್ಬೋದು? ಲೀಲಾ ಅವ್ರ ಅಮ್ಮಂಗೊಂದು ಕಾಲ್ ಮಾಡ್ಲ. ಎಷ್ಟೇ ಆಗ್ಲಿ ತಾಯಿ, ಅವರು ಬಂದ್ರೆ ಚೆನ್ನಾಗಿರುತ್ತೆ. ಆಂಟಿ ಕಾಲ್ ಮಾಡ್ಲ, ಅಪ್ಪಂಗ್ ಕಾಲ್ ಮಾಡ್ಲ? ಕೆಲವು ಮನೆಯಲ್ಲಿ ಹೆಂಡತಿರದೇ ದರ್ಬಾರ್ ಇರುತ್ತೆ. ಅಪ್ಪಂಗ್ ಕಾಲ್ ಮಾಡಿ ಒಂದ್ ಮಾತು ಆಂಟಿಗೂ ಹೇಳ್ಬಿಡಮ್ಮ ಅಂತಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಆಂಟಿಗೆ ಕಾಲ್ ಮಾಡ್ತೀನಿ. ಈ ಬಿಸಿಲಲ್ಲಿ ಏದುಸ್ರು ಬಿಟ್ಕೊಂಡು ಬರ್ತಾ ಇದ್ರೆ ಇದ್ಯಾರ್ದಪ್ಪ ಕಾಲು? ಅರೆ ಅಂತರ, ಇವಳ್ಯಾಕೆ ನಂಗೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ ಆಂಟಿ, ಚೆನ್ನಾಗಿದ್ದೀರಾ? ನಮ್ ಚಂದ ಕಟ್ಕೊಂಡು ನೀನೇನಮ್ಮ ಮಾಡ್ತೀಯ? ಬಡತನನೇ ಕಿತ್ತು ತಿಂತಾ ಇದೆ. ಆ ಬಿಸಿನೇ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಇನ್ ಬೇಸಿಗೆ ಬೇರೆ, ಇನ್ ನಮ್ ಕತೆ ಕೇಳ್ಬೇಕಾ? ನೀವ್ ಯಾವಾಗ್ಲೂ ಹೀಗೆ ಫನ್ನಿ ಆಗೇ ಮಾತಾಡ್ತಿರ್ತೀರ. ಫನ್ನಿನ ಏನಮ್ಮ ನೀನು ಹೀಗ್ ಹೇಳ್ತಾ ಇದೀಯ? ನಾನ್ ನಿಜಾನೇ ಹೇಳ್ತಾ ಇರೋದು. ಸರಿ ಅದು ಬಿಡು, ಈಗ ಫೋನ್ ಮಾಡಿದ್ದೇನು, ಏನ್ ವಿಷಯ? ಆಂಟಿ, ನಾಳೆ ನೀವು, ಅಪ್ಪ, ರೇವತಿ ಮೂರು ಜನ ನಮ್ ಮನೆಗೆ ಬರ್ಬಹುದಾ? ಮನೆ ಕರೀತಿದಾಳಲ್ಲ ಇವಳು, ಏನ್ ಸ್ಕೆಚ್ ಹಾಕಿರ್ಬೋದು? ನಾನ್ ಯಾಕಮ್ಮ ನಿಮ್ ಮನೆಗ್ ಬರ್ಬೇಕು? ಊಟಕ್ಕೇನಾದ್ರು ಕರಿತಾ ಇದ್ರೆ ಹೇಳಮ್ಮ, ಪರವಾಗಿಲ್ಲ, ನಾವು ನಮ್ ಮನೇಲೆ ಮಾಡ್ಕೊಳ್ತೀವಿ. ಅಯ್ಯೋ ಹಾಗಲ್ಲ ಆಂಟಿ, ಅದು ತುಂಬಾ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದು ನಿಮ್ ಮಗಳ ಜೀವನದ ಬಗ್ಗೆ. ರೇವತಿ ಲೈಫ್ ಬಗ್ಗೆ ನೀನಾದ್ರೂ ತಲೆ ಕೆಡ್ಸ್ಕೊಂಡಿದ್ಯಲ್ಲ, ಕೇಳಿ ಖುಷಿ ಆಯ್ತಮ್ಮ. ಅಯ್ಯೋ ಆಂಟಿ, ರೇವತಿ ಬಗ್ಗೆ ಅಲ್ಲ, ನಿಮ್ ಮೊದಲನೇ ಮಗಳು ಲೀಲಾ ಜೀವನದ ಬಗ್ಗೆ ಅಂತ ಹೇಳಿದ್ದು. ನೀವೆಲ್ಲ ಒಪ್ಪಿದ್ರೆ ಮದ್ವೆ ಮಾಡ್ಕೊಡ್ಬೋದು, ತಡ ಮಾಡೋದ್ ಬೇಡ. ಅಂತರ ಹೇಳ್ತಾರದ್ ನಿಜನ? ನಿನ್ನೇ ಕೇಳ್ತಾ ಇರೋದು. ಅಂತರ ಹೇಳ್ತಾರದ್ ನಿಜನ? ಆಂಟಿ, ನಾನ್ ಲೀಲನ್ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳ, ಅಂತರ ಹೇಳಿದ್ ನಿಜನ?
ವಿಷಯ ಗೊತ್ತಿಲ್ಲದೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಂತಾರೆ ಅವರೇ. ಅನ್ಯಾಯವಾಗಿ ಕನಸುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೆ. ಹೇಜೆ ಅವರು ನಾನು ಲೀಲಾ ಜೊತೆಗಿದ್ದನ್ನ ನೋಡಿ ಅವಾಯ್ಡ್ ಮಾಡಿದಾಗಲೇ ಅನ್ಕೊಂಡೆ ಏನೋ ದೊಡ್ಡ ಸಮಸ್ಯೆ ಇದೆ ಅಂತ. ಬಟ್ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಮೈ ಗಾಡ್, ಐಮ್ ಸಾರಿ ಸರ್, ಐಮ್ ಸಾರಿ. ಆಂಟಿ, ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಈ ವಿಷಯ ನಿಮ್ಮಿಂದ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪಿರಬಹುದು, ಆದರೆ ಈ ತಪ್ಪು ಮಾಡೋದಕ್ಕೆ ಮನೆಯವರೆಲ್ಲರೂ ಕಾರಣ. ಎಷ್ಟೋ ಸಲ ಲೀಲಾ ವಿಷಯ ಕೇಳಿದಾಗ ಒಬ್ಬರಾದ್ರೂ ನಿಜ ಹೇಳ್ಬೋದಿತ್ತು. ಅವರೆಲ್ಲ ಯಾಕೆ ನಾನು ಗಂಡು ಹುಡುಕ್ತಿದ್ದೀನಿ ಅಂತ ಹೇಳಿದಾಗ ಲೀಲಾನಾದ್ರೂ ಸತ್ಯ ಹೇಳ್ಬೋದಿತ್ತು? ಹೇಳಿದಿದ್ರೆ ನಾನಿಷ್ಟು ಮುಂದುವರಿತಾನೆ ಇರಲಿಲ್ಲ ಆಂಟಿ. ಇರಲಿ, ಮೋಸ ಹೋಗೋದು ಇದೇನು ಮೊದಲೇನಲ್ಲ. ಈ ಹಿಂದೆ ಲೀಲಾ ಲೈಫಲ್ಲಿ ಲವ್ ಬ್ರೇಕಪ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ. ಆದರೆ ಅವಳ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನೋ ಸತ್ಯನ ನನ್ನಿಂದ ಮುಚ್ಚಿಟ್ಬಿಟ್ರು. ಆದರೆ ಸತ್ಯ ಗೊತ್ತಾಗಿದ್ದು ಒಳ್ಳೇದೇ ಆಯಿತು. ಇನ್ಯಾವ ವಿಷಯನೂ ನಾನಿಲ್ಲಿ ಯಾರ ಹತ್ರನೂ ಕೇಳಲ್ಲ. ಅವನನ್ನ ಕರ್ಕೊಂಡು ಬಂದು ಲೀಲಾ ಜೊತೆ ಒಂದು ಮಾಡೋದು ನಿಮ್ಮ ಜವಾಬ್ದಾರಿ. ನೀವು ಹಾಗ್ ಮಾಡಿದ ಮರುಕ್ಷಣನೇ ಈ ಅಂತರ ಅಭಿಗ್ ಸೇರ್ತಾಳೆ. ಇದು ನೀವು ನನ್ನ ಮೇಲೆ ಮಾಡ್ತಿರೋ ಪ್ರಮಾಣ. ಲೀಲಾ, ನಿನಗ್ ಸುಮ್ನೆ ಇರು ಅಂತ ಹೇಳದ್ನೋ ಇಲ್ವೋ? ಆ ಮೋಸಕಾರನ ಹೆಸರನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ಬೇಡ. ರೇವತಿ, ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಲೀಲಾ ಗಂಡ ಯಾರು? ನಾನ್ ಯಾಕೆ ಹೇಳ್ಬೇಕು? ನಾನ್ ಯಾಕೆ ಹೇಳ್ಬೇಕು ನಿಮ್ಗೆ? ಅಕ್ಕಂಗೆ ಬೇಡವಾಗಿರೋ ಭಾವ ನಂಗ್ಯಾಕೆ? ಬೇಕು ಅಂದಿದ್ರೆ ಅವಳೆ ಗಂಡನ ಜೊತೆ ಇರ್ತಿದ್ಲು. ಅವನಿಲ್ಲ ಅಂದ್ರೆ ಬೇಡ ಅಂತ ತಾನೇ ಅರ್ಥ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ನಂಗೇನಾಗ್ಬೇಕು? ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನೋಡಿದ್ಯಲಿಲ್ಲ, ನಿನ್ ಸ್ವಂತ ತಂಗಿಗೂ ನೀನು ನಿನ್ ಗಂಡ ಒಂದಾಗೋದು ಇಷ್ಟನೇ ಇಲ್ಲ ಅಂದ್ರೆ ನಿನ್ ಜೀವನದ ಮೇಲೆ ಯಾರಿಗೂ ಆಸಕ್ತಿನೇ ಇಲ್ವಾ? ಅಕ್ಕ ಪ್ಲೀಸ್, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ಲೀಲಾ, ನೀನ್ ಸ್ವಲ್ಪ ಸುಮ್ನೆ ಇರು, ಇದಕ್ಕೆಲ್ಲ ನೀನೇ ಕಾರಣ. ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು ಅಂತ ಎಲ್ರೂ ನಂಬಿ ನಂಬಿನೆ ನಿನ್ ಸ್ಥಿತಿ ಹೀಗಾಗಿರೋದು. ನೋಡ್ಲಿಲ್ಲ, ನಿನ್ ನೋವೇನು ಅಂತ ನನ್ಗೆ ಅರ್ಥ ಆಗತ್ತೆ. ನೀನ್ ಸಂಕಟ ಪಡ್ಬೇಡ, ನಿನ್ನಂತ ಹುಡುಗಿನ ಕಳ್ಕೊಂಡಿದ್ದಾನಲ್ಲ ಅವನು ದೊಡ್ಡ ಪಾಪಿ. ಅಕ್ಕ ಪ್ಲೀಸ್, ನೀವ್ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಅವ್ರು ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಲೀಲಾ,
ನನಗೆ ನಿನ್ ನೋಡ್ತಿದ್ರೆ ಅಯ್ಯೋ ಅನ್ಸ್ತಿದೆ. ನಾನು ಇಷ್ಟೆಲ್ಲ ಆ ವ್ಯಕ್ತಿ ಬಗ್ಗೆ ಕೇಳಿದ್ರು ನಿನ್ ಉಸಿರು ಕೂಡ ಎತ್ತುತ್ತಿಲ್ಲ. ನೀನಷ್ಟೇ ಅಲ್ಲ, ಈ ಮನೆಯವ್ರು ಯಾರು ಅವನ ಬಗ್ಗೆ ಹೇಳೋದಕ್ಕೆ ರೆಡಿ ಇಲ್ಲ. ಅವ್ರು ಯಾರು ಹೇಳ್ತಿಲ್ಲ ಅಂದ್ರೆ ನೀನ್ ಆ ವ್ಯಕ್ತಿನ ಇನ್ನೆಷ್ಟು ಪ್ರೀತಿ ಮಾಡ್ತಿರ್ಬೋದು. ನಿನ್ ಪ್ರೀತಿನೇ ಅವ್ರು ಯಾರು ಹೇಳದೇ ಇರೋದಕ್ಕೆ ಕಾರಣ ಅಂತ ನನ್ಗೀಗ ಅರ್ಥ ಆಗ್ತಿದೆ. ನೋಡ್ಲಿಲ್ಲ, ನಿನ್ ನೊಂದ್ಕೋಬೇಡ, ಅಭಿ ಇದಾರೆ. ಅವನ್ ಎಲ್ಲೇ ಇದ್ರು ಅವನನ್ನ ಹುಡುಕೊಂಡ್ ಬರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಇನ್ ಮುಂದೆ ಏನೇ ಮಾಡಿದ್ರು ಅದ್ ನಿನ್ನ ಒಳ್ಳೇದಕ್ಕೆ, ನೆನ್ಪಿರ್ಲಿ. ಗುರುವೇ ಸರ್ವ ಲೋಕಾನಾಂ ಭಿಷಜೇ ಭೂರೋಗಿನಾಂ ನಿಧಿಯೇ ಸರ್ವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ. ನೋಡಿಮ್ಮ, ಈ ಪೂಜೆ ಬಹಳ ವಿಶೇಷವಾದದ್ದು. ಕಳೆದೋಗಿರೋ ಗಂಡ ಎಲ್ಲಿದ್ರು ಅವನ ಮನೆಗೆ ಬರ್ತಾನೆ. ನಮ್ ಗುರುಗಳು ಹೇಳಿರೋ ಪ್ರಕಾರ ಪ್ರಪಂಚದ ಯಾವ್ದು ಮೂಲೆಯಲ್ಲಿ ಇದ್ರು ಕೂಡ ಈ ಪೂಜೆ ಮುಗಿಯೊಳಗೆ ಅವನ್ ಮನೆಗ್ ಬಂದೇ ಬರ್ತಾನೆ, ಇದು ನಾನ್ ಕೊಟ್ಟಿರೋ ಮಾತು ಅಂತ ಅವ್ರು ಹೇಳ್ತಾ ಇದ್ರು. ಪುರೋಹಿತ್ರೆ, ನೀವ್ ಹೇಳ್ತಿರೋದ್ ಕೇಳಿದ್ರೆ ಭಕ್ತಿಯಿಂದ ಮೈ ಜುಮ್ಮೆನ್ನೆತ್ತೆ. ಈ ಜಗತ್ನಲ್ಲಿ ಪೂಜೆಗಿಂತ ದೊಡ್ಡದು ಯಾವ್ದಮ್ಮ ಇದೆ? ಎಲ್ಲ ಒಳ್ಳೇದಾಗ್ಲಿ. ಯಾರಿಗಾಗಿ ಈ ಪೂಜೆ ಮಾಡಿಸ್ತಾ ಇದ್ದೀರಾ? ಲೀಲಾ ಗಂಡಂಗೋಸ್ಕರ. ಆಗ್ಲಮ್ಮ, ಎಲ್ಲ ದೈವ ಇಚ್ಛೆ. ಎಲ್ಲ ಸಂದರ್ಭಕ್ಕೂ ನಾವೇ ಕಾರಣ ಅಂತ ಅನ್ಕೋತೀವಿ. ಆದ್ರೆ ಆ ಸೂತ್ರಧಾರ ಮೇಲಿದಾನಲ್ಲ, ಅವನು ನಮ್ಮನ್ನ ಆಡಿಸ್ತಾ ಇದ್ದಾನೆ. ಅವನು ಹೆಂಗ್ ಆಡಿಸ್ತಾನೋ ನಾವು ಹಂಗ ಆಡ್ಬೇಕು. ಆ ಭಗವಂತ ಆದವನು ಎಲ್ಲಾನು ಬರೆದಿಟ್ಬಿಟ್ಟಿದ್ದಾನೆ, ಆದ್ರೆ ಅದು ಅವನಿಗೆ ಮಾತ್ರ ಗೊತ್ತು. ಅದು ಹೇಗ್ ಬರ್ದಿದಾನೋ ಹಾಗೆ ಆಗತ್ತಮ್ಮ. ಆಗ್ಲಿ, ನಾನು ಇವಾಗ ಪೂಜೆ ಶುರು ಮಾಡಿಸ್ತೀನಿ. ಓಂ ಆದಿತ್ಯಾಯ ಧ್ಮಹೇ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಏನಿದು ಮನೇಲಿ ಪೂಜೆ ಇರೋ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ಅದನ್ನ ನಾನು ಹೇಳ್ತೀನಿ ಅಭಿ. ಆಕ್ಚುಲಿ ಲೀಲಾ ಗಂಡನ್ ಹುಡ್ಕೋ ಜವಾಬ್ದಾರಿ ನೀವು ತಗೊಂಡಿದ್ದೀರಾ, ಅದಕ್ಕೆ ಯಾವ ಚಾನ್ಸು ಬಿಡೋದ್ ಬೇಡ ಅಂತ ಲೀಲಾ ಗಂಡ ಬೇಗ ವಾಪಸ್ ಬರ್ಲಿ ಅಂತ ಈ ಪೂಜೆ ಮಾಡಿಸ್ತಾ ಇದ್ದೀನಿ. ಅದು ಅಲ್ಲದೆ ಇದು ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಪೂಜೆ ಅಂತ ನಿಮ್ಗೆ ಹೇಳಲಿಲ್ಲ. ಅದು ಅಲ್ಲದೆ ನೀವು ಅಬ್ರಾಡ್ಗೆ ಹೊರಡೋ ಬಿಸಿಲಿದ್ರಲ್ಲ, ಸೊ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಲಿಲ್ಲ ಅಷ್ಟೆ. ರಾಮ್, ಇಷ್ಟು ಬೇಗ ಹೊರಟ್ಬಿಟ್ಟಿನ? ಹೂಮಾ, ಬಿಸ್ನೆಸ್ ಎಮರ್ಜೆನ್ಸಿ, ಹೋಗ್ಲೇಬೇಕು. ಒಂದೆರಡು ದಿನ ಅಷ್ಟೇ, ವಾಪಸ್ ಬಂದ್ಬಿಡ್ತೀನಿ. ಶೋರ್ ಬರ್ತೀನಿ. ವಿಶ್ವರೂಪ್, ರಾಮ್ ನೋಡಿದ್ಯೇನೋ ಭಗವಂತನ ಆಟ ಹೇಗಿತ್ತು ಅಂತ? ನನಗೆ ಅರ್ಥ ಆಗ್ಲಿಲ್ಲಮ್ಮ. ಪೂಜೆ ಮಾಡಿಸಿದ್ದು ಲೀಲಾ ಗಂಡ ಬೇಗ ವಾಪಸ್ ಬರ್ಲಿ ಅಂತ. ಪುರೋಹಿತ್ರ ಹೇಳಿದ್ರು ಪೂಜೆ ಮುಗಿಯೋದ್ರೊಳಗೆ ಲೀಲಾ ಗಂಡ ಬಂದೇ ಬರ್ತಾನೆ ಅಂತ. ನೀನು ಯಾವುದೇ ಕಾರಣಕ್ಕೂ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡ್ಸಕ್ಕೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಆದ್ರೆ ಪೂಜೆ ಮುಗಿಯೋದ್ರೊಳಗೆ ಬಂದೇ ಬಿಟ್ಟೆ. ಆ ಭಗವಂತ ರಾಮ್ಗೆ ಲೀಲಾನೇ ಹೆಂಡತಿ, ಲೀಲಾಗೆ ರಾಮೇ ಗಂಡ ಅಂತ ತೋರಿಸ್ಬಿಟ್ಟ ಕಣೋ. ನೀನು ಪೂಜೆ ಮುಗಿಯೋದ್ರೊಳಗೆ ಮನೆ ಒಳಗೆ ಬಂದ್ಬಿಟ್ಟಿಯಲ್ಲ, ನನಗೆ ನೀನು ನೋಡಿ ಎಷ್ಟು ರೋಮಾಂಚನ ಆಗೋಯ್ತು ಗೊತ್ತಾ? ಆ ಭಗವಂತ
ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನ ನಿರೂಪಿಸ್ಬಿಟ್ಟ ಕಣೋ. ನೀನು ಇಷ್ಟೆಲ್ಲ ಪವಾಡ ನೋಡಿದ್ಲು ಕೂಡ ನಿನ್ನ ಮನಸ್ಸಲ್ಲಿ ತ್ಯಾಗ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಅದನ್ನು ಬಿಟ್ಬಿಡಮ್ಮ. ಭಗವಂತನ ದೃಷ್ಟಿನಲ್ಲಿ ನೀವಿಬ್ಬರು ಗಂಡ ಹೆಂಡತಿನೇ. ಅದನ್ನು ಅವನು ಯಾವತ್ತೂ ಬರೆದ್ಬಿಟ್ಟಿದ್ದಾನೆ. ಆ ಬರೆದಿರೋದನ್ನ ಅಳಿಸಿ ಇನ್ನೊಂದು ಕತೆ ಬರಿತೀನಿ ಅಂದರೆ ಅದು ಯಾವತ್ತಿಗೂ ಕೈಗೂಡಲ್ಲ. ನೀನು ಮತ್ತೆ ಅಭಿರಾಮ್ ಜೈಶಂಕರು ಯಾವತ್ತಿದ್ರೂ ದಂಪತಿ ಅಂತ ಆ ಭಗವಂತ ನಿರ್ಧರಿಸ್ಬಿಟ್ಟಿದ್ದಾನಮ್ಮ. ನಿಮ್ಮ ಸಂಬಂಧನ ಯಾರು ದೂರ ಮಾಡೋಕ್ಕೆ ಆಗಲ್ಲ. ಆ ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡಿಮ್ಮ. ದೀರ್ಘ ಸುಮಂಗಲಿ ಬಾಬ, ನಾನು ಇನ್ನು ಬರ್ತೀನಮ್ಮ. ಈ ಕ್ಷಣಕ್ಕೂ ನಿನ್ ಮನಸ್ಸಲ್ಲಿ ದ್ವಂದ್ವ ಇದ್ರೆ ಅದನ್ನ ಈಗ್ಲೇ ಕಿತ್ತಾಕ್ಬಿಡು. ಲೀಲಾನೇ ನಿನ್ ಹೆಂಡತಿ, ಇದನ್ ಯಾರು ತಪ್ಪಿಸಕ್ಕಾಗಲ್ಲ. ನೆನ್ಪಿಟ್ಕೋ. ಕೆಟ್ಟ ಸುದ್ದಿನ? ಏನ್ ಲೀಲಾ ಅದು? ಇದು ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ ಅಂತ ಅರ್ಥ ಆಗ್ತಿಲ್ಲ ಅಕ್ಕ. ನಾನ್ ಏನ್ ಮಾಡ್ಲಿ ಇವಾಗ? ನೀವ್ ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಮೊದ್ಲು ಅದೇನ್ ವಿಷಯ ಅಂತ ಹೇಳಿ. ಅಮ್ಮಮ್ಮ ಬರ್ತಿದ್ದಾರೆ. ಅಮ್ಮಮ್ಮನ? ಅಮ್ಮಮ್ಮ ಅಂದ್ರೆ ಯಾರದು? ಅವ್ರ ಹೆಸರು ಸುಲೋಚನಾ ಅಂತ. ಅಪ್ಪನ್ ಚಿಕ್ಕಮ್ಮ. ನಾವೆಲ್ಲರೂ ಅವ್ರನ್ನ ಅಮ್ಮಮ್ಮ ಅಂತ ಕರಿತೀವಿ. ಸರಿ, ಅವ್ರು ಬಂದ್ರೆ ಏನ್ ಪ್ರಾಬ್ಲಮು? ಪ್ರಾಬ್ಲಮ್ ಇದೆ ಲಕ್ಷ್ಮಿ, ಅಮ್ಮಮ್ಮಂಗೆ ನನ್ ಮದ್ವೆ ಆಗಿದೆ ಅಂತ ಗೊತ್ತಿದೆ. ಅವ್ರು ನನ್ ಗಂಡನ್ ನೋಡಕ್ಕೆ ಅಮ್ಮೇರ್ದಿಂದ ಸೀದಾ ಇಲ್ಲಿಗೆ ಬರ್ತಿದ್ದಾರೆ. ನನ್ಗೊಂದು ಕೈ ಕಾಲೇ ಆಡ್ತಿಲ್ಲ. ಲೀಲಾ, ಏನಾದ್ರೂ ರೀಸನ್ ಹೇಳಿ ಅವ್ರು ಬರೋದನ್ನ ಮುಂದಕ್ಕೆ ಹಾಕು. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗೋಗಿದೆ ಅಂತ ಅಕ್ಕ. ನಾಡಿದ್ದ ಇಲ್ಲಿರ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಲೀಲಾ, ಅವರು ನಿನ್ ಗಂಡನ್ ನೋಡಿದಾರ? ನೋಡಿಲ್ಲ ಅಕ್ಕ. ಆದ್ರೆ ನಾವಿಬ್ರು ಹೇಗಿದ್ದೀವಿ, ಎಷ್ಟ್ ಚೆನ್ನಾಗಿದ್ದೀವಿ, ನಮ್ ಸಂಸಾರ ಎಷ್ಟ್ ಚೆನ್ನಾಗಿದೆ ಅಂತ ನೋಡಕ್ಕೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾರೆ. ಅವ್ರಿಗೆ ನಾನಂದ್ರೆ ಪಂಚ ಪ್ರಾಣ. ಅಯ್ಯೋ ಅಮ್ಮಮ್ಮನ ಮೇಡಮ್, ಅಯ್ಯೋ ಪಾಪ. ಮೊದ್ಲೇ ಅವ್ರ ಹಾರ್ಟ್ ಅಲ್ಲಿ ಮೂರು ವೀಲ್ ಇದೆ, ಸಾರಿ ಹೋಲ್ ಇದೆ. ವಿಶ್ವರೂಪ್, ಸಾರಿ ಮೇಡಮ್. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಸೊ ಅಮ್ಮಮ್ಮನ ಆರೋಗ್ಯದ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದಿತ್ತು. ಅವ್ರು ಬರ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಸಾರಿ ಮೇಡಮ್, ಐ ಆಮ್ ಸಾರಿ. ಲೀಲಾ, ನಿಮ್ ಅಮ್ಮಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ? ಹೌದು ಮೇಡಮ್. ಪಾಪ ಈ ಇಳಿ ವಯಸ್ಸಲ್ಲಿ ತನ್ನ ಮೊಮ್ಮಗಳು ಮೊಮ್ಮಗಳ ಗಂಡನ್ನು ನೋಡ್ಬೇಕು ಅಂತ ಸತ್ತ ಸಾಗರನ ದಾಟಿ ಬರ್ತಿದ್ದಾರೆ ಮೇಡಮ್. ಅಮ್ಮಮ್ಮನ್ಗೆ ತನ್ನ ಮೊಮ್ಮಗಳು ಮೊಮ್ಮಗಳ ಗಂಡನಿಂದ ದೂರ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಆ ಮೂರು ಹೋಲಾಗಿರುವ ಹಾರ್ಟ್ ಎಷ್ಟು ನೊಂದ್ಕೊಳ್ಳುತ್ತೆ ಮೇಡಮ್. ಅದೇನು ಹೋಲ್, ಇನ್ನೊಂದು ಹೋಲ್ ಆದ್ರೆ ತುಂಬಾ ಕಷ್ಟ ಅಲ್ವಾ ಮೇಡಮ್? ವಿಶ್ವರೂಪ್, ಏನ್ ಹೇಳ್ತಿದ್ದೀರಾ? ಅಯ್ಯೋ ಮೇಡಮ್, ನೀವು ಸ್ವಲ್ಪ ಸುಮ್ಮನೆ ಇರಿ, ನಾನು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ. ಪ್ಲೀಸ್ ಪ್ಲೀಸ್. ಅಯ್ಯೋ ಏನ್ ಮಾಡೋದು, ಯಾವ ಐಡಿಯಾನು ಹೊಳಿತಾನೆ ಇಲ್ವಲ್ಲ. ನೋಡ್ಲಿಲ್ಲ, ನಾಳೆವರೆಗೂ ಟೈಮ್ ಇದೆ. ಡೋಂಟ್ ವರಿ. ಇದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ನೋಡ್ತೀನಿ. ಓಕೆ, ಪ್ಲೀಸ್ ರಿಲ್ಯಾಕ್ಸ್. ಸಾಧ್ಯ ಇಲ್ಲದೆ ಇರೋದನ್ನ ಸಾಧ್ಯ ಮಾಡಿ ತೋರಿಸಿದ್ರೆ ಹೇಗಕ್ಕ ಮಾಡ್ತೀರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಿಮಗೆ ತಮಾಷೆ ಮಾಡಕ್ ಅಷ್ಟೊಂದು ಇಷ್ಟ ಆದ್ರೆ ವಿಶ್ವರೂಪ ಹತ್ರ ಮಾಡಿ ಹೋಗಿ. ನನ್ ಮೇಲೆ ನಿನಗ್ ನಂಬಿಕೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯ. ನೋಡ್ಲಿಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದು ಬರೀ ಐಡಿಯಾ ಅಲ್ಲ, ಎಕ್ಸ್ಟ್ರಾಡಿನರಿ ಐಡಿಯಾ. ಆದ್ರೆ ನನ್ಗ್ಯಾಕೋ ನೀನ್ ಒಪ್ಕೊಳ್ಳೋ ಡೌಟ್. ನೀವ್ ಫಸ್ಟ್ ಐಡಿಯಾ ಹೇಳಿ, ಒಪ್ಕೊಳ್ಳೋದು ಬಿಡೋದು ಆಮೇಲೆ. ಇಲ್ಲ ಇಲ್ಲ, ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ನೀನ್ ಒಪ್ಕೊಳ್ಳಲ್ಲ. ಆದ್ರೆ ಒಬ್ರಿದಾರೆ,
ಅವರು ಹೇಳಿದ್ರೆ ಒಪ್ಪಕೋತೀಯ ಅಂತ ನನಗೆ ಗೊತ್ತು. ಅಕ್ಕ ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದೀನಿ, ಯಾಕೆ ಈ ತರ ಮಾತಾಡ್ತಿದ್ದೀರಾ, ಏನಂತ ಹೇಳಿ. ಅಯ್ಯೋ ಹೇಳಲಿಲ್ವಾ ಪ್ರಾಬ್ಲಮ್ ಸಾಲ್ವ್ ಅಂತ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ. ನೋಡು ನಿಮ್ಮ ಅಮ್ಮಮ್ಮ ಬರ್ತಾರೆ, ನಿನ್ನ ನಿನ್ನ ಗಂಡನ್ನ ನೋಡ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿ ವಾಪಸ್ ಹೋಗ್ತಾರೆ. ಅದು ಅಲ್ಲದೆ ಅವ್ರ ಆರೋಗ್ಯ ಬೇರೆ ಸರಿಯಿಲ್ಲ. ಅವ್ರ ಈ ಮನೆಯಲ್ಲಿರೋವರೆಗೂ ಲೀಲಾ ಅಭಿಬ್ರು ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡ್ತಾರೆ. ಇವರಿಬ್ರು ಮಾತ್ರ ಅಲ್ಲ, ಇವ್ರ ಜೊತೆಗೆ ನಾವೆಲ್ಲರೂ ಕೂಡ ಆಕ್ಟ್ ಮಾಡಬೇಕು. ಇಡೀ ಮನೆ ಈ ನಾಟಕಕ್ಕೆ ರೆಡಿ ಆಗಬೇಕು. ಏನಕ್ಕ ಹೇಳ್ತಿದ್ದಾರೆ ಅತ್ತೆ? ನನಗೂ ಗೊತ್ತಿಲ್ಲ ಸರ್, ಆದ್ರೆ ಅಂತರ ಅತ್ತೆ ಏನ್ ಹೇಳ್ತಿದ್ದಾರೆ ಅದ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಏನ್ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದ್ರೆ ನನ್ ಫ್ರೆಂಡ್ ನನ್ ತಂಗಿ ಆಗಿರೋ ಲೀಲಾ ಕಷ್ಟದಲ್ಲಿರುವಾಗ ನನ್ಗೆ ಈ ರೀತಿ ನಾಟಕ ಮಾಡಿಸೋದ್ ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ. ಇದಕ್ಕೆ ಅಭಿನು ಒಪ್ಪಿದ್ದಾರೆ. ಸೊ ನೀವೆಲ್ಲರೂ ಒಪ್ಪಿದ್ದೀರಲ್ವಾ? ಈಚೆನೆ ಒಪ್ಪಿದ್ಮೇಲೆ ಇಡೀ ಮನೆ ಒಪ್ಪದ ಹಾಗೆ ಅತ್ತೆ, ನಮ್ಮೆಲ್ರಿಗೂ ಓಕೆ, ನೀವೇನು ಹೇಳಿದ್ರು ಮಾಡ್ತೀವಿ. ಇನ್ನೊಂದು ವಿಷಯ, ಲೀಲಾ ಅಮ್ಮಮ್ಮನ ಪ್ರಕಾರ ಅಭಿ ಲೀಲಾ ಇಬ್ರು ಗಂಡ ಹೆಂಡತಿ. ಇನ್ನು ನನ್ನ ವಿಷಯಕ್ಕೆ ಬಂದ್ರೆ ನಾನು ಈ ಮನೆಗೆ ಪರಿಚಯದವಳಾಗೆ ಉಳ್ಕೋತೀನಿ, ಇದು ನಿಮ್ಮೆಲ್ರಿಗೂ ನೆನಪಿರಲಿ. ಆಗ್ಲಮ್ಮ, ನೀನ್ ಮಾಡಕ್ ಹೊರಟಿರೋ ಕೆಲಸದಿಂದ ಒಂದ್ ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾವೆಲ್ಲ ನಿನ್ ಜೊತೆಗಿರ್ತೀವಿ. ಥ್ಯಾಂಕ್ ಯು ಅಮ್ಮ. ಅಮ್ಮಮ್ಮ ಈ ಮನೇಲಿರೋವರೆಗೂ ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡ್ಬೇಕು. ನಾವು ಮಾಡೋ ಒಂದ್ ಎಡವಟ್ಟು ಒಂದ್ ಹಿರಿ ಜೀವಕ್ಕೆ ಆಪತ್ತಾಗಬಾರ್ದು. ಸೊ ಇದಕ್ಕೆ ನೀವೆಲ್ಲರೂ ಒಪ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅತ್ತೆ, ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಗುಡ್ ಐಡಿಯಾ. ಹೌದಕ್ಕ, ಯಾಕಂದ್ರೆ ನಾನ್ ನೋಡಿರೋ ಬಜಾರಿ ಜಗಳ ಗಂಟಿ ಆಮೇಲಿಂದ ಹೇಗ್ ಬೇಕಂದ್ರೆ ಹಾಗೆ ಮಾತಾಡೋ ಹೆಂಗ್ಸಂದ್ರೆ ಅದು ಕೌಸಲ್ಯಾನೇ. ಅವ್ರಿಗೆ ಯಾರ್ ಕಂಡ್ರು ಭಯ ಇಲ್ಲ, ಬಾಯ್ಗೆ ಬಂದಂಗ್ ಮಾತಾಡ್ಬಿಡ್ತಾರೆ, ಮುಖ ಮುತಿ ನೋಡೋದಿಲ್ಲ. ಅಮ್ಮಮ್ಮನ್ ತಡೆಯೋದಕ್ಕೆ ಆ ಕೌಸಲ್ಯಾನೇ ಕರೆಕ್ಟ್. ಕರೆಕ್ಟ್, ಈಗ್ಲೇ ಕಾಲ್ ಮಾಡ್ತೀನಿ. ಹಲೋ ಹಲೋ ಕೌಸಲ್ಯ ಅವ್ರೆ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿದೆ. ಅದನ್ ಹೇಳೋದಿದ್ರೆ ಬೇಗ ಹೇಳು, ಸಾಧ್ಯ ಆದ್ರೆ ಮಾಡ್ತೀನಿ. ಅದ್ಯಾರೋ ಲೀಲಾ ಅವ್ರ ಅಮ್ಮಮ್ಮ ಬರೋರಿದಾರಂತಲ್ಲ, ಹೇಗಾದ್ರೂ ಮಾಡಿ. ಬೇಡ ದುರ್ಗಾಂಬ ಬೇಡ, ನೀನ್ ಏನ್ ಮಾಡೋದಕ್ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಮ್ಮಮ್ಮ ಅಂದ್ರೆ ಮುದುಕಿ ಅಷ್ಟೇ ಅನ್ಕೊಳ್ಬೇಡ, ಅದು ಚಂಡಮಾರುತ, ಅದು ಸುನಾಮಿ, ಬರೋದಷ್ಟೇ ಗೊತ್ತಾಗುತ್ತೆ. ಕಣ್ ಮುಚ್ಚಿ ಕಣ್ ತೆಗೆಯೋದಷ್ಟರಲ್ಲಿ ಸರ್ವನಾಶ, ಎಲ್ಲ ಸರ್ವನಾಶ. ಇದೇನ್ ಕೌಸಲ್ಯ ಅವರೇ, ನೀವ್ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರಿಗೂ ಹೆದರ್ಕೊಳ್ಳೋರಲ್ಲ. ನಿಮ್ಮಿಂದ ಮುದುಕಿ ಬರೋದನ್ನ ಹೇಗಾದ್ರೂ ಮಾಡಿ ತಡಿಬಹುದು ಅಂತ ನಾವ್ ಅನ್ಕೊಂಡ್ರೆ ನೀವೇ ಹೀಗ್ ಹೆದರ್ಕೋತಾ ಇದ್ದೀರಾ? ನಾನ್ ಹೆದರೋದಲ್ಲ ದುರ್ಗಾಂಬ, ಆ ಸುಲೋಚನ ಬರ್ತಾಳೆ ಅಂದ್ರೆ ನಾನೇ ಸ್ವಲ್ಪ ದಿನ ಊರ್ ಬಿಟ್ಟು ಆಮೇಲೆ ವಾಪಸ್ ಬರೋಣ ಅಂತ ಇದ್ದೀನಿ. ನೋಡು, ನನಗೂ ನಿನಗೂ ವ್ಯವಹಾರ ಇರೋದ್ರಿಂದ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ. ಗುಂಪಲ್ಲಿ ಬಂದ್ರೆ ಗ್ಯಾಂಗ್ಸ್ಟರ್, ಆ ಹುಡುಗಿ ಒಬ್ಳೇ ಬರ್ತಾಳೆ ಮಾನ್ಸ್ಟರ್. ನೋಡು, ನನ್ ಹಾಗೆ ಜೀವ ಉಳ್ಸ್ಕೊಳ್ಬೇಕು ಅಂದ್ರೆ ನೀನು ಊರ್ ಬಿಡು. ಹಲೋ ಹಲೋ ಹಲೋ, ಇವ್ರೇನು ಯಾರೋ ಹೀರೋಗ್ ಬಿಲ್ಡಪ್ ಕೊಟ್ಟಂಗ್ ಕೊಡ್ತಾ ಇದಾರೆ? ನಾನಂತೂ ಹೆದರ್ಕೊಂಬಿಟ್ಟೆ, ಇವ್ರು ಹೇಳೋದನ್ನ ನಂಬೋದಕ್ಕಾಗತ್ತಾ? ಆದ್ರೂ ಕೌಸಲ್ಯಾನು ಕೈ ಕೊಟ್ಬಿಟ್ರಲ್ಲ ಅಕ್ಕ, ಏನ್ ಮಾಡೋದಿವಾಗ?
ಆ ಲೀಲಾ ಅಂದ್ರೆನೇ ಆಗಲ್ಲ ಅಂತದ್ರಲ್ಲಿ ಅವ್ರ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದ್ರೆ ಯಾರ್ಯಾರಿಗೂ ಸೇವೆ ಮಾಡ್ಕೊಂಡು ಕೂರೋ ಹಾಗಾಯ್ತಲ್ಲ ಅಕ್ಕ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಲೇಡೀಸ್, ನೀವ್ ಇದೇ ತರ ಯೋಚನೆ ಮಾಡ್ತಿದ್ರ ಅಂತ ನಂಗೆ ಗೊತ್ತು, ಅದಕ್ಕೆ ನಿಮ್ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ ಹತ್ರ ನಮ್ದೇನ್ ಮಾತು? ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅಟೆನ್ಷನ್ ಪ್ಲೀಸ್, ಗಾಡಿ ನಂಬರ್ 2004 ಅಂತ ಹೇಳ್ತಿರ್ತಾರಲ್ಲ, ಅದೇ ಮೈಕ್ ಇಟ್ಕೊಂಡು ಅವರೆಲ್ಲ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಹೇಳ್ತಿರ್ತಾರ ಅಥವಾ ಅವ್ರ ಕೆಲ್ಸ ಅಂತ ಹೇಳ್ತಿರ್ತಾರ? ಹಾಗೆ ನಾನು ಇಲ್ಲಿ ನೀವ್ ಕೇಳಿಸ್ಕೊಳ್ಳಿ ಬಿಡಿ ಏನಾದ್ರೂ ಮಾಡಿ, ಹೇಳದ್ ನನ್ ಕರ್ತವ್ಯ, ಹೇಳಕ್ ಬಂದಿದ್ದೀನಿ. ಯು ಸಿ ಲೇಡೀಸ್ ಒನ್ ಅಂಡ್ ಲೇಡೀಸ್ ಟೂ ಬರ್ತಿರೋದು ನಮ್ಮ ಅಜ್ಜಿ ಅಂದ್ರೆ ಅಮ್ಮಮ್ಮ, ಅವ್ರಿಗೆ ನನ್ ಮೇಲೆ ತುಂಬಾನೇ ಪ್ರೀತಿ. ನೀವ್ ನನ್ ಮೇಲೆ ತೋರ್ಸೋ ದ್ವೇಷ ಕೋಪನ ಅವ್ರ ಮೇಲೆ ಏನಾದ್ರೂ ತೋರ್ಸಕ್ ಹೋದ್ರೆ ನಾನು ಒಂದ್ ರಿಂಚಿಗ್ ಸುಮ್ನಿರ್ತೀನಿ. ಆದ್ರೆ ಅಮ್ಮಮ್ಮ ಬರ್ತಿದ್ರಲ್ಲಿ ಯಾಕೆ ಹೀಗೆ ರೆಡಿ ಆಗಕ್ ಹೇಳ್ದ? ಎಲ್ರೂ ಯಾವಾಗ ರೆಡಿ ಆಗ್ತಾರೆ? ಹೊರಗಡೆ ಹೋಗುವಾಗ. ಅದು ಬಿಟ್ರೆ ಫಂಕ್ಷನ್ ಇದ್ದಾಗ. ಅದು ಬಿಟ್ರೆ ಇನ್ನೊಂದ್ ರೀಸನ್ ಇದೆ. ಫೋಟೋ ತೆಗೆಸ್ಕೊಳ್ವಾಗ. ಫೋಟೋನ? ವಿಶ್ವರೂಪ್. ಆ ಮೇಡಮ್ ಬಂದೆ ಮೇಡಮ್, ಬಂದೆ 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 ಮೇಡಮ್. ನಿಮ್ಮ ಅಣತೆ ಅಂತೆ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ನೇ ಕರ್ಕೊಂಡು ಬಂದಿದ್ದೀನಿ. ಅಲ್ನೋಡಿ ಮೇಡಮ್, ಈ ಫೋಟೋಗ್ರಾಫರ್ಸ್ ಹೇಗಂದ್ರೆ ಈ ಮನೇಲಿ ಎಂಥದೇ ಪರ್ಸನಲ್ ಪ್ರಾಬ್ಲಮ್ ಇರ್ಲಿ, ಅಮ್ಮ ಬೈದಿರ್ಲಿ ಅಥವಾ ಅಪ್ಪ ಕಪಾಳ ಕೊಡ್ದಿರ್ಲಿ, ಹೆಂಡತಿ ಮನೆಯಿಂದ ಹೊರಗಡೆನೆ ಹಾಕಿರ್ಲಿ, ಫಂಕ್ಷನ್ ಬಂದ ತಕ್ಷಣ ಸುಂದರವಾದ ಮುಖದಿಂದ ಹಿಡಿದು ಕೆಟ್ಟ ಮುಖದವರೆಗೆ ಯಾರಿಗೂ ಭೇದ ಭಾವ ಮಾಡಲಿ, ಎಲ್ಲರ ಮುಖದಲ್ಲಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಎಲ್ಲರ ಮುಖದಲ್ಲಿ ಸ್ಮೈಲ್ ನೋಡಿ ಆ ಸ್ಮೈಲ್ ಅಲ್ಲಿ ತನ್ನ ನೋವನ್ನು ಮರೆಯುವಂತ ಏಕೈಕ ತ್ಯಾಗಜೀವಿ ಅಂದ್ರೆ ಅದು ಫೋಟೋಗ್ರಾಫರ್. ಆಮ್ ಐ ರೈಟ್? ಹೌದು ಸರ್. ವಿಶ್ವರು, ನಿಮ್ ಕಥೆ ಮುಗ್ದಿದ್ರೆ ನಾನ್ ಮಾತಾಡ್ಬೋದಾ? ಸಾರಿ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಬಟ್ ಅಂತ ಯಾಕೆ ಅಭಿ, ಇವತ್ತು ಲೀಲಾ ಅಮ್ಮಮ್ಮ ಮನೆಗ್ ಬರ್ತಿದ್ದಾರೆ, ನೀವಿಬ್ರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಒಂದ್ ಪ್ಲಾನ್ ಮಾಡಿದೀನಿ, ಅದಕ್ಕೆ ಈ ಫೋಟೋಶೂಟ್. ಬನ್ನಿ ಬನ್ನಿ. ಕರೆಕ್ಟ್ ಹೇಳ್ದೆ ಸರ್, ನಮ್ಗೂ ಹಾಗೆ ಅನ್ಸ್ತದೆ. ಓವರ್ ಆಯ್ತು. ಮತ್ತೆ ಎಷ್ಟು ದಿನ ನೀವು ಮಾಡಿದ್ದೇನು? ಓವರ್ ಮೇಲೆ ಓವರ್, ಈಗ ಅದೇ ಓವರ್ ಟರ್ನ್ ಓವರ್ ಆಗಿ ನಿಮ್ಮನ್ನೆಲ್ಲ ಓವರ್ ಟೇಕ್ ಮಾಡ್ತಿದೆ ಅಷ್ಟೇ. ವಿಶ್ವರು, ಈ ಮನೇಲಿ ನಿಮ್ ಸ್ಥಾನ ಏನು ಅದಕ್ ತಕ್ಕ ಹಾಗೆ ನಡ್ಕೊಳ್ಳಿ. ವಿಶ್ವರೂಪ ಈ ಮನೆಗೆ ಮಗ, ಮಗ ಇದ್ದ ಹಾಗೆ ಅವರು ಅದೇ ತರ ನಡ್ಕೋತಿದ್ದಾರೆ. ನೀವ್ ಈ ಮನೆಗ್ ಸೊಸೇಂದ್ರ ಆಗ್ಬಿಟ್ಟು ನೀವು ಅದೇ ತರ ನಡ್ಕೋಬೋದಿತ್ತಲ್ಲ, ಒಂದೇ ಒಂದ್ ದಿನಕ್ಕಾದ್ರೂ ಹಾಗೆ ನಡ್ಕೊಂಡಿದ್ದೀರಾ? ಅದಕ್ಕೆ ಈ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಲಕ್ಷ್ಮಿ, ತುಂಬಾ ಮಾತಾಡ್ತಾ ಇದ್ಯಾ? ಸಿಚುವೇಶನ್ ಹಾಗಿದೆ ಮೇಡಮ್, ನಾವು ಮಾತಾಡೋದ್ ಬೇಡ ಅಂತ ಸುಮ್ನಿದ್ರು ಕೂಡ ಜನ ನಮ್ಮನ್ನ ಮಾತಾಡಿ 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 ಅಂತ ಪುಷ್ ಮಾಡ್ತಾರೆ. ಅವ್ರ ಮಾತು ಕೇಳ್ಬೇಕಲ್ವಾ? ಏನ್ ದೊಡ್ಡ ಸೆಲೆಬ್ರಿಟಿ ನೀವು, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಡಿಸೈಡ್ ಮಾಡ್ಕೊಂಡ್ ಬಂದ್ಮೇಲೆ ಸುಮ್ನೆ ಹೋಗಕ್ಕಾಗತ್ತ ಸರ್? ಕರೆಕ್ಟ್ ಮೇಡಮ್. ಈಗ ನಮ್ ಬಾಸ್ ನ ಲೀಲಾ ಮೇಡಮ್ ನ ಒಟ್ಟಿಗೆ ನೋಡಿ ತುಂಬಾ ಉರ್ಕೊಂಡಿರ್ತಾರೆ ಮೇಡಮ್. ಅವ್ರಿಗೆ ತಿಳಿ ಮಜ್ಜಿಗೆನೋ ಅಥವಾ ವಾಟರ್ಗೆ ಐಸ್ ಕ್ಯೂಬ್ ಏನಾದ್ರು ಹಾಕೊಂಡ್ ಬರಲ ಮೇಡಮ್? ಐಸ್ ಕ್ಯೂಬ್ ತಗೊಂಡ್ ಬಂದ್ರು ಇವ್ರಿಗೆ ಹೋಗ್ತಿರೋ ಹೊಟ್ಟೆ ಅವರಿಗೆ ಅದು ಬೇಗ ಕರ್ಗೋ ಹೋಗುತ್ತೆ. ವಿಷಯದು ಅದೇ ದೊಡ್ಡವ್ರು ಹೇಳ್ತಾರಲ್ವ, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ, ಅದು ಇದೆ ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ ವಿಶ್ವರು. ಗಣ್ಯದ್ರಿಗೆನೆ ಅಂತಾರತ್ತೆ ಹೀಗೆಲ್ಲ ಮಾಡ್ತಿರೋದ್ ನೋಡ್ತಿದ್ರೆ ಇವ್ರಿಗೆ ಬೆಂಕಿನೆ ಹತ್ಕೊಂಡಿರುತ್ತೆ. ಹೌದಲ್ವಾ ಮೇಡಮ್? ಈಗ ಏಜಸರ್ಗೆ ಯಾರನ್ನ ಹೆಂಡತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅವರೇ ಏಜಸರ್ ಮತ್ತೆ ಲೀಲಾ ಮೇಡಮ್ ನ ಗಂಡ ಹೆಂಡತಿ ಮಾಡ್ತಿದ್ದಾರೆ ಅಂದ್ರೆ ಐ ಫೀಲ್ ವೆರಿ ಬ್ಯಾಡ್ ಮೇಡಮ್. ಯಾವ್ದಕ್ಕೂ ಫೈರ್ ಡಿಪಾರ್ಟ್ಮೆಂಟ್ ಅವ್ರದ್ದೊಂದು ಫೋನ್ ಮಾಡಿ ಓಲ್ಡ್ ಅಲ್ಲಿ ಇರಕ್ಕೆ ಹೇಳೋಣ ಮೇಡಮ್. ಬನ್ನಿ ಮೇಡಮ್, ಹೋಗೋಣ. ಹಲೋ ಫೈರ್ ಡಿಪಾರ್ಟ್ಮೆಂಟ್. ಆ ವಿಶ್ವರೂಪ್ಗೆ ಎಷ್ಟು ಕೊಬ್ಬಕ್ಕ, ನಂಬಕ್ಕೆನೆ ನಂಬಕ್ಕೆನೆ ಆಡ್ಕೊಂತಾನೆ. ಅವನಿಗೊಂದೇನು ಪ್ರಯೋಜನ ಇಲ್ಲ ಸರ್. ಅವನ ಜೊತೆಗೆ ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳಿಗನ್ಬೇಕು ಅವಳಿದ್ದಾಳೆ ಅಂತ ಅವನಷ್ಟು ಮೆರಿತಾ ಇದ್ದಾನೆ. ಆದ್ರೆ ನಮ್ ಟಾರ್ಗೆಟ್ ಅವರಿಬ್ರು ಅಲ್ಲ, ಅದೇನಿದ್ರು ಆ ಲೀಲಾ ಮಾತ್ರ. ಅಕ್ಕ, ಟಾರ್ಗೆಟ್ ಅನ್ಕೊಂಡು ನಾವು ಕೂತಿದ್ರೆ ಅಂತರ ಆ ಲೀಲಾನ ಉಪ್ಪರಿಗೆ ಮೇಲೆ ಕೂರಿಸಿ ಮೆರೆಸ್ತಿದ್ದಾರೆ.
ಅಲ್ಲ, ಆ ಲೀಲಾ ಭಿಕ್ಕಾರಿ ತರ ಇದ್ದಾಳೆ. ಅವಳನ್ನು ಹೋಗಿ ಹೋಗಿ ಈ ಮನೆ ಯಜಮಾನಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಏನೋ ಫೋಟೋ ತೆಗೆಸ್ಕೊಳ್ಳೋದಕ್ ಓಕೆ, ಅವ್ರ ಅಜ್ಜಿ ಬಂದಾಗ ಅವಳದನ್ನ ಕ್ಯಾರಿ ಮಾಡೋದಕ್ಕಾಗತ್ತಾ? ಅದಕ್ಕೆಲ್ಲ ಯೋಗ್ಯತೆ ಇರ್ಬೇಕು, ಅದವಳಿಗಿಲ್ಲ. ಸರು, ವಾವ್, ಏನ್ ಆಕ್ಟ್ ಮಾಡ್ತೀರಾ ಅಭಿ? ನೀವ್ ಆಕ್ಟ್ ಮಾಡ್ತೀರಾ ಅಂತ ವಿಶ್ವರೂಪ್ ಹೇಳಿದ್ದನ್ನ ಕೇಳಿದ್ದೆ ಅಷ್ಟೇ. ಕಣ್ಣಾರೆ ನೋಡ್ತಾ ಇದೀನಿ, ನಂಗ್ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟೋ ದಿನ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಮೀಟ್ ಮಾಡಿದಾಗ ಅವ್ರ ಮಧ್ಯೆ ಪ್ರೀತಿ ಹುಟ್ಟುತ್ತಲ್ಲ, ಹಾಗ ಆಕ್ಟ್ ಮಾಡಿದ್ರಿ. ಇಷ್ಟಾದ್ರೆ ಏನೂ ಬೇಕಾಗಲ್ಲ, ಆದ್ರೂ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಒಂದೆರಡು ಟಿಪ್ಸ್ ಕೊಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಜೊತೆಲೇ ಇರ್ಬೇಕು, ಜೊತೆಲೇ ಊಟ ಮಾಡ್ಬೇಕು, ಒಬ್ರಿಗೊಬ್ರು ಒಂದ್ ಕ್ಷಣನೂ ಬಿಟ್ಟಿರ್ಬಾರ್ದು. ಇಬ್ರು ಕಾಣಿಸಿಲ್ಲ ಅಂದ್ರೆ ಒಬ್ರಿಗೊಬ್ರು ಮಿಸ್ ಮಾಡ್ಕೋಬೇಕು ಇಷ್ಟೇ. ಇದಿಷ್ಟು ಬೇಸಿಕ್, ಇಷ್ಟಿದ್ರೆ ಅಜ್ಜಿ ಹೋಗೋ ತನಕ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಓಕೆ. ನನ್ ಸೊಸೆ ಮತ್ತೆ ಹಳೆ ರಾಮ್ಲೀಲಾ ಕಥೆಗೆ ವಾಪಸ್ ಹೋಗ್ಲಿ, ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ, ಅದಷ್ಟೇ ನನ್ನ ಆಸೆ. ರಾಮ್ಲೀಲಾ ಜೋಡಿನ ನೀವೇನು ಮಾಡದೆ ಲೀಲಾ ಹುಟ್ಟಿಸ್ಕೊಂಡು ಹೇಳ್ತಾಳ? ಲೀಲಾ ಮೇಲೆ ನನಗ್ ನಂಬಿಕೆ ಇದೆ. ಸರು, ಲೀಲಾಕ್ ಸಾರಿ ಕೇಳು. ಸಾರಿ ಕೇಳು ಅಂದೆ. ಸಾರಿ. ಗುಡ್. ನೋಡಿ, ನಾನು ವಾಪಸ್ ಬರೋದ್ರೊಳಗೆ ಲೀಲಾ ರೆಡಿ ಆಗಿರ್ಬೇಕು, ಅದು ನಿಮ್ಮಿಬ್ರ ಜವಾಬ್ದಾರಿ. ಗೊತ್ತಾಯ್ತಾ? ಗೊತ್ತಾಯ್ತು. ಲೀಲಾ, ಏನೇ ಇದ್ರು ನನ್ನನ್ನು ಕರಿ. ವಾಪಸ್ ಕೊಡುದು ಅಂದ್ರೆ ಇದೆ, ಇನ್ಮೇಲೆ ನಾನ್ ಕೊಡ್ತಾ ಇರ್ತೀನಿ, ನೀವ್ ತಗೋತಾ ಇರ್ಬೇಕು. ಹಾಗೆ ಆಗ್ಲಿ. ಸೀರೆ ಉಟ್ಕೊಳ್ಳುವಂತೆ ಸರು ಸೀರೆನ ಐರನ್ ಮಾಡ್ಕೊಂಡ್ ಬರ್ತಾಳೆ. ಅಪ್ಪ, ಯಾಕೋ ನನ್ ಕೈಕಾಲ್ ತುಂಬಾ ನೋವುತ್ತಿದೆ. ರೆಡಿ ಆಗೋದು ಡೌಟ್, ನನ್ ಕೈಲಿ ರೆಡಿ ಆಗಕ್ ಆಗಲ್ಲ ಅನ್ಸ್ತಿದೆ. ನನ್ ಕೈಕಾಲೆಲ್ಲ ತುಂಬಾ ನೋವುತ್ತಿದೆ ಅಪ್ಪ. ಅಪ್ಪ, ದುರ್ಗಾ, ನನ್ ಕೈ ಒತ್ತಿದ್ರೆ ನಿನ್ ಕೈ ಏನಾದ್ರು ಸೋದ್ ಹೋಗುತ್ತಾ? ಇಲ್ಲ ಅಲ್ವಾ? ಬಂದ್ಬಿ ಕೈ ಒತ್ತ. ಬರೋಲ್ವಾ? ಸರಿ ಬಿಡು. ಅಕ್ಕ, ಒತ್ತೀನಿ ಒತ್ತೀನಿ. ಲೀಲಾ, ಈಗಿನ ಪರಿಸ್ಥಿತಿ ನಿನ್ಗೆ ಚೆನ್ನಾಗ್ ಗೊತ್ತು. ನಾವ್ ಅದ್ರ ಮಧ್ಯೆ ಸಿಕ್ಕಾಕೊಂಡು ಎಷ್ಟೆಲ್ಲ ಒದ್ದಾಡ್ತಾ ಇದೀವಿ. ಈಗ ನಾನ್ ನಿನಗ್ ಕೊಡೋ ವಸ್ತುವಿಂದ
ನಿನಗೆ ಹಳೆ ನೆನಪುಗಳೆಲ್ಲ ಕೆದಕಬಹುದು, ನಿನಗೆ ನೋವಾಗಬಹುದು. ಯಾಕಕ್ಕ ಏನಾಯ್ತು, ಏನೇನೋ ಹೇಳ್ತಿದ್ದೀರಾ? ನಾನು ಇವತ್ತು ಕೊಡೋ ವಸ್ತುಗೆ ಅಂತ ಶಕ್ತಿ ಇದೆ ಲೀಲ. ನಾನು ಯಾವತ್ತೂ ನಿನಗೆ ಇಂಟೆನ್ಷನಲಿ ಹರ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ ಇವತ್ತು ನನಗೆ ಕಷ್ಟ ಆದರೂ ಕೂಡ ಈ ಕೆಲಸ ಮಾಡಲೇಬೇಕು. ಎಲ್ಲಿ ಕೈ ಮುಂದೆ ಮಾಡು.